नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विपुमाद्यमीशं वंदे भवग्नं अमरासुरसिद्धवंध्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयं उदीरये नारायणाय परिपूर्णगुणार्णवाय विश्वोदय स्थितिलयो नेति प्रदाय ज्ञान प्रदाय विबुधासुर सौख्य दुख सत्कारणाय वितताय नमो नमस्ते व्यासाय भवनाशाय श्रीशाय गुणराशये हृदयाय शुद्ध विद्याय मध्वाय च नमो नमः नमस्ते प्राणेश प्रणत विभवायाव निमगाः नमस्वामिन् राम प्रियतम हनुमन् गुरुगुणा नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्वा प्रदिश सुदृशन्नो जय जय तपो विद्या विरक्त्यादि सद्गुणौघाकरानघं वादिराज गुरुन् वंदे हयग्रीव पदाश्रयान् मुकोपि यत्प्रसादेन मुकुन्दशयनायते राजराजायते रिक्ताः राघवेन्द्रं तमाश्रये ब्रह्मचर्य हरिप्रीति सुविद्यावादशालिनः इष्टतान् कष्टहर्तृनः विद्यामान्यान् मुनीन् नुमः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः ಕೃಷ್ಣದೇವರನ್ನು ಕಟ್ಟಿ ಹಾಕಬೇಕು ಅನ್ನುವ ಕೆಟ್ಟ ಸಂಕಲ್ಪ ದುರ್ಯೋಧನನದ್ದು. ದೇವರನ್ನು ಕಟ್ಟಿ ಹಾಕುವ ಮೂರ್ಖತನದ ಪರಾಕಾಷ್ಠೆ ಮೆರೆದದ್ದು ದುರ್ಯೋಧನ. ಆದರೆ ದೇವರನ್ನು ಕಟ್ಟಿ ಹಾಕಲಿಕ್ಕಾಗಲಿಲ್ಲ, ಯಾಕೆಂದರೆ ದ್ವೇಷದಿಂದ ಹಠದಿಂದ ದುರಾಗ್ರಹದಿಂದ ದೇವರನ್ನು ಕಟ್ಟಿ ಹಾಕಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ದೇವರನ್ನು ಕಟ್ಟಿ ಹಾಕಲಿಕ್ಕೆ ಸುಲಭ ಉಪಾಯ ಅಂತಂದರೆ ದೇವರಲ್ಲಿ ಮಾಡುವ ಸಹಜವಾದ ಭಕ್ತಿ. ಅದರ ಒಳ್ಳೆಯ ಉದಾಹರಣೆ ಅಂದರೆ ಕುಂತಿದೇವಿ. ಕುಂತಿ ಇದ್ದಲ್ಲಿಗೆ ಕೃಷ್ಣ ಓಡೋಡಿ ಬರ್ತಾನೆ. ದುರ್ಯೋಧನನ ಹತ್ರ ಇರುವಾಗ ಒಂದೊಂದು ಕ್ಷಣ ಭಗವಂತನಿಗೆ ಅದು ವೇದನೆಯಾಗಿತ್ತು. ಹಾಗಾಗಿ ಅದನ್ನು ಬಿಟ್ಟು ಬಂದ, ಕಟ್ಟಿ ಹಾಕಲಿಕ್ಕಾಗಲಿಲ್ಲ ದುರ್ಯೋಧನನಿಗೆ. ಆದರೆ ಹಗ್ಗ ಕುಂತಿಯ ಕೈಯಲ್ಲಿತ್ತು, ಪಾಂಡವರ ಕೈಯಲ್ಲಿತ್ತು. ಕುಂತಿಯ ಹಗ್ಗಕ್ಕೆ ಪಾಶಕ್ಕೆ ಪ್ರೀತಿಯ ಪಾಶಕ್ಕೆ ಸೆಳೆತಕ್ಕೆ ಸಿಲುಕಿ ಭಗವಂತ ಕುಂತಿ ಹತ್ರ ಓಡೋಡಿ ಬರ್ತಾನೆ. ಕುಂತಿ ಹಸ್ತಿನಾಪುರದಲ್ಲಿದ್ದಾಳೆ, ವಿದುರನ ಆಶ್ರಯದಲ್ಲಿದ್ದಾಳೆ. ಕೃಷ್ಣ ಅಲ್ಲಿಗೆ ಬಂದ. ಕುಂತಿ ವಿದುರನ ಆಶ್ರಯದಲ್ಲಿದ್ದಳು, ದುರ್ಯೋಧನನ ಆಶ್ರಯದಲ್ಲಿ ಇರಲಿಲ್ಲ. ಇದು ನಮಗೆ ಮಹಾಭಾರತ ತೋರಿಸೋದು. ಯಾರ ಆಶ್ರಯದಲ್ಲಿರಬೇಕು ಅಂತಂದರೆ ದುರ್ಯೋಧನನ, ದುಶ್ಯಾಸನನ ಅಂದರೆ ದುಷ್ಟರ ಆಶ್ರಯದಲ್ಲಿ ನಾವು ಇರಬಾರದು. ದೇವರು ಅಲ್ಲಿಗೆ ಬರುವುದಿಲ್ಲ, ಒಲಿದು ಬರುವುದಿಲ್ಲ. ಎಲ್ಲಿಗೆ ಬರ್ತಾನೆ ಭಗವಂತ? ವಿದುರನ ಆಶ್ರಯದಲ್ಲಿದ್ದ ಕುಂತಿ ಹತ್ರ ಬಂದ. ವಿದುರ ಅಂದರೆ ಯಮಧರ್ಮನ ಅವತಾರ, ಅಂದರೆ ಧರ್ಮದ ಆಶ್ರಯದಲ್ಲಿದ್ದವಳು ಕುಂತಿ. ಹಾಗಾಗಿ ಕುಂತಿ ಇದ್ದಲ್ಲಿಗೆ ಕೃಷ್ಣ ಓಡೋಡಿ ಬಂದ. ನಾವು ಧರ್ಮದಲ್ಲಿದ್ದರೆ ಭಗವಂತ ನಮ್ಮಲ್ಲಿ ಓಡೋಡಿ ಬರ್ತಾನೆ. ಕುಂತಿ ಏನು ಮಿಸ್ ಕಾಲ್ ಕೊಡಲಿಲ್ಲ, ಆದರೆ ಕೃಷ್ಣ ಅಲ್ಲಿ ತಯಾರಾಗಿ ಬಂದ. ಯಾಕೆ ಬಂದ ಅಂತಂದರೆ ಕುಂತಿಗೆ ಕೃಷ್ಣನನ್ನು ಕಾಣಬೇಕು, ಕೃಷ್ಣನಲ್ಲಿ ಮಾತಾಡಬೇಕು, ಕೃಷ್ಣನ ಹತ್ರ ತನ್ನ ಅನಿಸಿಕೆಗಳನ್ನು ಹೇಳಬೇಕು ಅನ್ನುವ ಒಳಗಿನ ತುಳಿತ ಇತ್ತು. ಭಗವಂತನಿಗೆ ಕುಂತಿಯನ್ನು ನೋಡದಿರಲಿಕ್ಕೆ ಸಾಧ್ಯನೇ ಆಗಲಿಲ್ಲ, ಓಡೋಡಿ ಬಂದ ಅಂತ. ಬಂದದ್ದು ದುರ್ಯೋಧನನಿಗೆ ಬೋಧನೆ ಮಾಡಲಿಕ್ಕೆ ಅಂತ, ಬರಲಿಲ್ಲ, ಅದನ್ನು ಮಾಡಲಿಲ್ಲ. ಕುಂತಿ ಹತ್ರ ಬರ್ತಾನೆ, ಕುಂತಿ ಹತ್ರಕ್ಕೆ ಹೇಳ್ತಾನೆ, ಅಮ್ಮ ಅಂತ. ಹೇಗೆ ಹೇಳ್ತಾನೆ ಗೊತ್ತಾ? ಕೃಷ್ಣ ಮಹಾಪ್ರಾಜ್ಞೆ ಉದಿರಯ ಅಂತ ಹೇಳ್ತಾನೆ. ಅವಳನ್ನು ಕರೆಯುವುದೇ ಮಹಾಪ್ರಾಜ್ಞೆ ಅಂತ ಕರೀತಾನೆ. ಯಾಕೆಂದರೆ ದುರ್ಯೋಧನ, ದುರ್ಯೋಧನನ ಕುಟುಂಬ, ದುರ್ಯೋಧನನ ಸಹೋದರರು, ಅವರ ದುರ್ಬುದ್ಧಿಯನ್ನು ನೋಡಿ ಬಂದ ಭಗವಂತ ಕುಂತಿದೇವಿಯನ್ನು ಕರೆಯುವ ಶಬ್ದ
ಮಹಾಪ್ರಜ್ಞೆ ಪ್ರಜ್ಞಾವತಿ ಅಷ್ಟೇ ಅಲ್ಲ ಮಹಾಪ್ರಜ್ಞಾವತಿ ನೀನು ಅಂತ ಕೃಷ್ಣ ಕುಂತಿ ಹತ್ರ ಕರೀತಾನೆ. ಕುಂತಿ ಹತ್ರ ಕೃಷ್ಣ ಹೇಳ್ತಾನೆ, ಅಮ್ಮ ನಿನ್ನ ಮಕ್ಕಳು ಹೇಳಿದ ಕೆಲಸ ನಾನು ಮಾಡಲಿಕ್ಕಾಗಲಿಲ್ಲ. ಕುಂತಿ ಸುಮ್ಮನೆ ಕೂತಲು, ಪ್ರತಿಕ್ರಿಯೆ ಕೊಡಲಿಲ್ಲ. ಕೃಷ್ಣ ಮುಂದುವರಿಸಿ ಹೇಳ್ತಾನೆ, ಪಾಂಡವರು ಹೇಳಿದ್ರು ಸಂಧಾನಕ್ಕೋಸ್ಕರ ಹೋಗು ಕೃಷ್ಣ ಅಂತ, ಸಂಧಾನಕ್ಕೆ ಅಂತ ಬಂದೆ, ಸಂಧಾನ ಮಾಡಲಿಕ್ಕಾಗಲಿಲ್ಲ. ಕುಂತಿ ಮಾತಾಡಲಿಲ್ಲ. ದೇವರು ಮಾತಾಡುವಾಗ ನಾವು ಮಾತಾಡಬಾರ್ದು. ಕೆಲವರಿಗೊಂದು ಚಟ, ನೀವು ಮಾತಾಡುವಾಗ ನಾನು ಮಾತಾಡೋದು, ನಿಮಗೂ ಮಾತಾಡಲಿಕ್ಕೆ ಬಿಡುವುದಿಲ್ಲ, ನನಗೂ ಮಾತಾಡಲಿಕ್ಕಾಗುವುದಿಲ್ಲ. ದೇವರು ಮಾತಾಡುವಾಗ ಸುಮ್ಮನೆ ಕೇಳಬೇಕಂತ, ನಾವು ಮಾತಾಡ್ತಾ ಕೂತ್ಕೊಂಡ್ರೆ ದೇವರು ತೆಪ್ಪಗೆ ಕೊಡ್ತಾನೆ, ಕುಂತಿಗೆ ಗೊತ್ತು. ಹಾಗಾಗಿ ದೇವರು ಮಾತಾಡುವಾಗ ಕಿವಿ ತುಂಬ ಕೇಳ್ತಾಳೆ, ದೇವರೇ ನೀನು ಮಾತಾಡು ಅಂತ. ಅಂದರೆ ಕೃಷ್ಣನಲ್ಲಿ ದೇವತ್ವವನ್ನು ಸರ್ವೋತ್ತಮತ್ವವನ್ನು ಕಂಡ ಮಹಾಧೀರೆ ಮಹಾಪ್ರಾಜ್ಞೆ ಕುಂತಿ. ಹಾಗಾಗಿ ದೇವರು ಹೇಳೋದನ್ನು ಕಿವಿ ತುಂಬ ಕೇಳ್ತಾನೆ. ಕೃಷ್ಣ ಹೇಳಿದ, ಎಷ್ಟು ದುಷ್ಟರು ಅಂತಂದರೆ ಪಾಂಡವರಿಗೆ ಅರ್ಧ ರಾಜ್ಯ ಬಿಡು, ಒಂದು ಗ್ರಾಮ ಬಿಡು, ಒಂದು ಚೂರು ಜಾಗ, ಒನ್ ಸ್ಕ್ವೇರ್ ಫೀಟ್ ಜಾಗವೂ ಕೊಡಲಿಲ್ಲ, ಒಂದು ಅಡಿ ಜಾಗನೂ ಕೊಡಲಿಲ್ಲ ಅಂತ ಕೃಷ್ಣ ಮುಖ ಸಣ್ಣಗೆ ಮಾಡಿ ಹೇಳಿದ ಅಂತ. ಅಂದರೆ ಕೃಷ್ಣನ ದೌತ್ಯದಲ್ಲಿ ಫಲಿತಾಂಶ ಏನು ಅಂದರೆ ನಿಲ್ಲ, ಏನೂ ಇಲ್ಲ. ಹಾಗಾಗಿ ಕುಂತಿಯ ಮುಖವನ್ನು ನೋಡಿದ, ಅಮ್ಮ ನಾನು ಹೋದ ಕೆಲಸ ಎಂಥದೂ ಆಗಲಿಲ್ಲ, ನನಗೇನೂ ಮಾಡಲಿಕ್ಕಾಗಲಿಲ್ಲ, ಒಂಚೂರು ಫಲವನ್ನು ಪಾಂಡವರಿಗೆ ಹೋಗಿ ಮುಟ್ಟಿಸೋಣ ಅಂತಂದರೆ ಎಂಥದೂ ಕೊಡಲಿಲ್ಲ ಆ ಧೂರ್ತ ದುಷ್ಟ ಅಂತ. ಸಾಮಾನ್ಯವಾಗಿ ಈ ಮಾತನ್ನು ಕೇಳಿದರೆ ಹೆಣ್ಮಕ್ಕಳಿಗೆ, ಅದೂ ಪಾಂಡವರ ತಾಯಿಗೆ ನೊಂದ ಆ ಮನಸ್ಸಿಗೆ ಎಷ್ಟು ವೇದನೆ ಆಗಿರ್ಬೋದು. ಒಂದು ಗಾಯ ಆಗಿದ್ದರೆ ಅದಕ್ಕೆ ಉಪ್ಪು ನೀರು ಹಾಕಿದರೆ ಹೇಗೆ ಅಷ್ಟು ವೇದನೆ ಆಗಬೇಕಾಗಿತ್ತು. ಕುಂತಿಯ ಮುಖದಲ್ಲಿ ಸ್ಮಿತ ಮಂದಹಾಸ ಮಿನುಗಲಿಕ್ಕೆ ಪ್ರಾರಂಭ ಆಯಿತಂತೆ. ಕೃಷ್ಣನಿಗೆ ಆಶ್ಚರ್ಯ ಆಯಿತು, ಯಾಕಿದು, ಏನು ರಾಜ್ಯ ಕೊಡುವುದಿಲ್ಲ, ಅಧಿಕಾರ ಕೊಡು, ಅರ್ಧ ಭಾಗನೂ ಕೊಡುವುದಿಲ್ಲ, ಏನೂ ಕೊಡುವುದಿಲ್ಲ ಅಂತ ಬರಿಕೈಯಲ್ಲಿ ಕಳಿಸಿಕೊಟ್ಟರೆ ದುರ್ಯೋಧನ ಆ ವಿಷಯವನ್ನು ಕುಂತಿಗೆ ಹೇಳಿದರೆ ಕುಂತಿ ಖುಷಿಪಟ್ಲು ಅಂತ ಮಹಾಭಾರತ ಹೇಳ್ತದೆ. ಮಕ್ಕಳ ರಿಸಲ್ಟ್ ಹೇಳೋದು, ಮಗನಿಗೆ ಮ್ಯಾಥ್ಸಲ್ಲಿ 10 ಮಾರ್ಕು, ಸೋಷಿಯಲ್ ಸ್ಟಡೀಸಲ್ಲಿ 12.5 ಮಾರ್ಕು ಅಂತ ಹೇಳಿದ್ರೆ ಯಾವ ತಾಯಿ ಖುಷಿ ಪಡ್ತಾಳೆ? ಏನೂ ಫಲಿತಾಂಶನೇ ಸಿಗಲಿಲ್ಲ, ಏನೂ ಫಲ ಸಿಗಲಿಲ್ಲ, ತಾಯಿಗೆ ಖುಷಿಯಾಯಿತು ಅಂತ ಮಹಾಭಾರತ ಹೇಳ್ತದೆ. ಅವಳು ಏನು ಹೇಳ್ತಾಳೆ ಗೊತ್ತಾ? ಅವಳು ಕೃಷ್ಣನ ಹತ್ರ ತುಂಬ ಸಂತೋಷ ಆಯಿತು ಕೃಷ್ಣ ಅಂತ. ಕೃಷ್ಣ ಹೇಳಿದ, ಅಮ್ಮ ನಿನ್ನ ಸಂದೇಶ ಏನು ಮಕ್ಕಳಿಗೆ, ಪಾಂಡವರಿಗೆ ಏನು ಹೇಳಬೇಕಾದ್ದು ಹೇಳು, ನಾನು ಹೋಗಿ ಪಾಂಡವರಿಗೆ ಮುಟ್ಟಿಸ್ತೇನೆ ಅಂತ. ನಿನ್ನ ಅನಿಸಿಕೆ ಅಷ್ಟೇ ಅಲ್ಲ, ಸಂದೇಶ ಏನು ಅಂತ ಕೃಷ್ಣ ಕೇಳ್ತಾನೆ. ಆಗ ಕುಂತಿ ಹೇಳ್ತಾಳೆ, ಎಷ್ಟು ಚೆನ್ನಾಗಿ ಹೇಳ್ತಾಳೆ ನೋಡಿ, ತಾಯಿ ಅಂದರೆ ಹೇಗಿರಬೇಕು ಅನ್ನೋದಕ್ಕೆ ಕುಂತಿ. ವಿದ್ಯಾವ್ಯಾಸದೇವರು ಹೇಳ್ತಾರೆ, ಧೃತಿಂ ಕುಂತ್ಯಾಹ, ಕುಂತಿಯ ಧೈರ್ಯ ಅಂತ. ಆ ಧೈರ್ಯದ ಮಾತು ನೀವು ನೋಡಿ, ಕುಂತಿ ಹೇಳ್ತಾಳೆ. ಏನು ಹೇಳ್ತಾಳೆ ಅಂತಂದರೆ, ಅವಳು ಹೇಳುವ ಮಾತು, ಮುಚುಕುಂದಸ್ಯ ರಾಜರ್ಷೇಹಿ ಪೃಥಿವೀಂ ಇಮಾಂ ತತಃ ವೈಶ್ರವಣ ಪ್ರೀತಃ ನಚಾಸೋ ತಾಂಗೃಹೀತವಾನ್ ಅಂತ ಹೇಳ್ತಾನೆ. ಮುಚುಕುಂದಸ್ಯ ರಾಜರ್ಷೇಹಿ ಅದದಾತ್ ಪೃಥಿವೀಂ ಇಮಾಂ. ಕುಂತಿ ಹೇಳುವ ಮಾತು, ಪಾಂಡವರಿಗೆ ಹೋಗಿ ಹೇಳು, ಧರ್ಮರಾಜನಿಗೆ ಹೋಗಿ ಹೇಳು, ಭೀಮನಿಗೆ ಹೋಗಿ ಹೇಳು, ಅರ್ಜುನನಿಗೆ ಹೋಗಿ ಹೇಳು. ಏನು ಹೇಳಬೇಕು ನೋಡು, ಒಬ್ಬ ಮುಚುಕುಂದ ಅಂತ ಒಬ್ಬ ರಾಜ ಇದ್ದ, ಅವನು ರಾಜರ್ಷಿ. ರಾಜ ರಾಜರ್ಷಿ ಅಂತ ಎರಡು ವಿಭಾಗ ಮಾಡಿದ್ದಾರೆ. ರಾಜ ಅಂದರೆ ಭೂಮಿಯನ್ನು ಆಳ್ತಾನೆ, ರಾಜಕೀಯ ಮಾಡ್ತಾನೆ, ರಾಜ ಅಂತ. ರಾಜ ಅಷ್ಟೇ ಅಲ್ಲ, ಋಷಿ ಅವನು. ಅವನು ಜ್ಞಾನಿಯಾಗಿರಬೇಕು. ರಾಜನಾಗಿ ಕ್ಷತ್ರಿಯನಾಗಿ ರಾಜ್ಯಭಾರ ಮಾಡುವುದರ ಜೊತೆಗೆ ಅಧ್ಯಾತ್ಮದ ಸ್ಪರ್ಶ, ಅಧ್ಯಾತ್ಮದಲ್ಲಿ ತುಳಿತ ಅವನಿಗಿರಬೇಕು. ಅವನು ರಾಜರ್ಷಿ ಅಂತ. ಅಂದರೆ ಜ್ಞಾನಿಯಾಗಿ ರಾಜ್ಯಭಾರ ಯಾರು ಮಾಡ್ತಾನೆ ಅವನು ರಾಜರ್ಷಿ. ಉದಾಹರಣೆಗೆ ಜನಕರಾಜ, ಅವನು ರಾಜರ್ಷಿ. ಅವನು ಯಾಕೆಂತಂದರೆ ಒಳ್ಳೆಯ ರೀತಿಯಲ್ಲಿ ಆಡಳಿತ ಮಾಡ್ತಿದ್ದ, ಅಷ್ಟೇ ಅಧ್ಯಾತ್ಮದ ಚಿಂತನೆಯಲ್ಲಿ ತನ್ನನ್ನು ಮುಳುಗುತ್ತಿದ್ದ, ತನ್ಮಯನಾಗ್ತಿದ್ದ. ಸಾಮಾನ್ಯವಾಗಿ ಇದು ಎರಡು ವಿರುದ್ಧವಾದ್ದು. ರಾಜಕೀಯ ಮಾಡುವವರಿಗೆ ಅಂದರೆ ರಾಜ್ಯಭಾರ ಮಾಡುವವರಿಗೆ ಓದಲಿಕ್ಕೆ, ಅಧ್ಯಯನಕ್ಕೆ, ಮನನಕ್ಕೆ ಅವಕಾಶ ಇರುವುದಿಲ್ಲ.
ಯಾರು ಮನನೆ ಮಾಡ್ತಾರೆ ಅವರ ಮ್ಯಾನೇಜ್ಮೆಂಟ್ ಸರಿ ಇರುವುದಿಲ್ಲ, ಅಡ್ಮಿನಿಸ್ಟ್ರೇಷನ್ ಸರಿ ಇರುವುದಿಲ್ಲ, ಎರಡನ್ನೂ ಮೈಗೂಡಿಸಿಕೊಂಡವ ಅವನು ರಾಜರ್ಷಿ ಅಂತ. ಜನಕರಾಜ ಆ ಗುಂಪಿಗೆ ಸೇರಿದವ. ದೈವದತ್ತವಾದ ಸಹಜವಾದ ಸಾಮರ್ಥ್ಯ ಆ ರಾಜರ್ಷಿಗಳಲ್ಲಿ ಇತ್ತು. ಮುಚುಕುಂದ ಆ ರಾಜರ್ಷಿಗಳ ಗುಂಪಿಗೆ ಸೇರಿದವ. ಮುಚುಕುಂದಸ್ಯ ರಾಜರ್ಷೇಹೇ ಅಂತ. ಏನಾಯಿತು, ಮುಚುಕುಂದನನ್ನು ನೋಡಿದಾಗ ಆ ಕುಬೇರನಿಗೆ ಭಾರೀ ಖುಷಿಯಾಯ್ತಂತೆ. ಕುಬೇರ ಅಂತಂದರೆ ರಿಸರ್ವ್ ಬ್ಯಾಂಕ್. ಭಾರೀ ಖುಷಿಯಾಯ್ತಂತೆ ಕುಬೇರನಿಗೆ. ದೊಡ್ಡ ಸಂಪತ್ತಿನ ಬ್ಯಾಂಕ್ ಅದು, ಸ್ವಿಸ್ ಬ್ಯಾಂಕ್ ಅಲ್ಲ, ದೊಡ್ಡ ಬ್ಯಾಂಕ್ ಅದು. ಏನು ಬ್ಯಾಂಕ್ ಅಂತಂದರೆ ಅದು ಯಾರಿಗೆ ಬೇಕಾದರೂ ಕೊಡುತ್ತೆ ದುಡ್ಡು. ಯಾರಾದರೂ ಸಮಾಜ ಸೇವೆ ಮಾಡ್ತಾನೆ ಅಂತಾದರೆ ಅವನಿಗೆ ಕೈ ತುಂಬ ಕೊಡುವ ಬ್ಯಾಂಕ್ ಅದು. ಮುಚುಕುಂದನ ಈ ಆಡಳಿತವನ್ನು ನೋಡಿ, ಅಧ್ಯಾತ್ಮವನ್ನು ಮೆಚ್ಚಿ ಕುಬೇರ ಪುರ ಪ್ರೀತಃ ವೈಶ್ರವಣಃ ಕುಬೇರ ಬರ್ತಾನೆ ಅಲ್ಲಿಗೆ. ಕುಬೇರ ಬಂದು ಮುಚುಕುಂದನ ಹತ್ರ ಕೇಳ್ತಾನೆ. ಏನು ಕೇಳ್ತಾನೆ ಅಂತ ಕೇಳುವುದಲ್ಲ, ನೋಡು ನಿನಗೆ ಒಂದು 100 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದೆ, 1000 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೇನೆ ಅಂತ ಹೇಳ್ತಾನೆ. ಅವನು ಹೋಗಿ ಅಪ್ಲಿಕೇಶನ್ ಹಾಕಲಿಲ್ಲ, ಕೊಡು ಅಂತ ಯಾರನ್ನೋ ಪುಸಲಾಯಿಸಿ ಕಳಿಸಲಿಲ್ಲ. ಕುಬೇರನೇ ಖುಷಿಯಿಂದ ಬಂದು ಅದದಾತ್ ಪೃಥಿವೀ ಮೀಮಾಂ ಸಂಪತ್ತನ್ನು ಕೊಡ್ತಾನೆ ಮುಚುಕುಂದನಿಗೆ. ನೋಡು ಇಷ್ಟು ಜಾಗ ಕೊಟ್ಟಿದ್ದೇನೆ, ಆ ಜಾಗದಲ್ಲಿ ಕೃಷಿ ಮಾಡಲಿಕ್ಕೆ ಬೇಕಾದಷ್ಟು ಕೊಟ್ಟಿದ್ದೇನೆ, ದುಡ್ಡು ಕೊಟ್ಟಿದ್ದೇನೆ, ಒಳ್ಳೆಯ ರಾಜ್ಯಭಾರ ಮಾಡು ಅಂತ. ಈಗ ನಮ್ಮ ಹತ್ರ ನಿಮ್ಮ ಹತ್ರ ಕೇಳಿದರೆ ಒಬ್ಬ ಬ್ಯಾಂಕಿನವ ಬಂದು ನಿಮಗೆ ದುಡ್ಡು ಕೊಡ್ತೇನೆ ತಗೊಳ್ಳಿ ಅಂದರೆ ನಿಮ್ದು ಏನು ರಿಯಾಕ್ಷನ್ ಇರ್ತದೆ? ಅಯ್ಯೋ ಕೊಡಿ 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 ಬೇಡ ಅಂತ ಯಾರು ಹೇಳ್ತಾರೆ? ಎಲ್ಲ ಬಾಚುದೇ ಇರ್ತೇವೆ ನಾವು. ಮೊನ್ನೊಂದು ಬ್ಯಾಂಕ್ ಒಂದು ಪೇಪರಲ್ಲಿ ಸುದ್ದಿ ಬಂದಿತ್ತು, ಒಂದು ಗಾಡಿ ನಮ್ಮ ದೇಶದ್ದಲ್ಲ ಬಿಡಿ ಯಾವುದೋ ಒಂದು ದೇಶದಲ್ಲಿ ಗಾಡಿ ಹೋಗ್ತಿತ್ತಂತೆ, ಅದರಲ್ಲಿ 30 ಕೋಟಿ ರೂಪಾಯಿ ಹಿಡ್ಕೊಂಡು ಹೋಗ್ತಿದ್ದಂತೆ. ಡಿಕ್ಕಿ ಓಪನ್ ಆಯ್ತಂತೆ, ಸೂಟ್ ಕೇಸ್ ಬಿತ್ತಂತೆ, ದುಡ್ಡು ಎಲ್ಲ ಚೆನ್ನಾಗಿಲ್ಲಿ. ಹೋಗುವ ದಾರಿಯಲ್ಲಿದ್ದವರಿಗೆ ಏನು ಖುಷಿ ಅಂತಂದರೆ ದುಡ್ಡು ಎಲ್ಲರೂ ಹೆಕ್ಕೋದು ಹೆಕ್ಕೋದು ಹೆಕ್ಕೋದು. ಆದರೆ ಒಟ್ಟಿಗೆ ಪೊಲೀಸ್ನವರು ಅನೌನ್ಸ್ಮೆಂಟ್ ಮಾಡಿಕೊಂಡು ಬಂದರಂತೆ, ಯಾರಾದರೂ ತೆಗೆದರೆ ಅರೆಸ್ಟ್ ಮಾಡ್ತೇವೆ ಅಂತ. ಯಾರೂ ಮುಟ್ಲಿಲ್ಲ ಅಷ್ಟೆ, ಹಾಗೆ ವಾಪಸ್ ಬಂತಂತೆ. ದುಡ್ಡು ಬಿದ್ದರೆ ಯಾರು ಬೇಡ ಅಂತ ಹೇಳ್ತಾರೆ, ಅದಕ್ಕೆ ಕಾನೂನಿದೆ ಅಂದರೆ ಭಯ ಪಡ್ತಾರೆ. ತಾನಾಗಿ ಬಂದಿರತಕ್ಕಂತಹ ಬ್ಯಾಂಕ್ ವೈಶ್ರವಣ ಅವನು ಮುಚುಕುಂದನ ಹತ್ರ ಬಂದು ನಿನಗೆ ದುಡ್ಡು ಕೊಡ್ತೇನೆ ತೆಕೋ ಅಂತ ಹೇಳಿದ ಅಂತೆ. ಅವ ಏನು ಹೇಳ್ತಾನೆ ಗೊತ್ತಾ? ಅದದಾತ್ ಪೃಥಿವೀ ಮೀಮಾಂ ಪುರಾಪ್ರೀತಃ ವೈಶ್ರವಣ, ಆದರೆ ನಾಸೌ ತಾಂ ಗೃಹೀತವಾನ್. ಆದರೆ ಆ ಸಂಪತ್ತನ್ನು ಮುಚುಕುಂದ ತೆಕೊಳ್ಳಿಲ್ಲ, ಬೇಡ ಅಂತ ಹೇಳಿದಂತೆ. ಇದು ರಾಜರ್ಷಿ ಅಂತ. ಯಾಕಂದರೆ ರಾಜ ಅಂತಂದರೆ ಹೀಗಿರಬೇಕು, ಋಷಿ ಅಂದರೆ ಹಾಗಿರಬೇಕು. ಯಾಕೆಂತಂದರೆ ಅವನು ಮುಚುಕುಂದನ ಚಿಂತನೆ ಏನು ಅಂತಂದರೆ, ನಾನು ಭಿಕ್ಷುಕ ಅಲ್ಲ, ಭಿಕ್ಷುಕ ಅಂತಾಗಿದ್ದರೆ ನೀವು ಕೊಟ್ಟರೆ ನಾನು ತೆಗೊಳ್ಬೋದು, ನಾನೊಂದು ಬಟ್ಟೆ ಹಾಕಿ ಕೂತಿರ್ತೇನೆ, ಕಾಲಿಲ್ಲ ಕೈಯಿಲ್ಲ ಅಂತ ಹೇಳ್ತಾ ಇರ್ತೇನೆ, ನೀವು 4 ಆಣೆ 8 ಆಣೆ ಎಲ್ಲ ಕೊಡ್ತೀರಿ, ನೀವು ತೆಗೊಳ್ಬೋದು, ಯಾಕಂದರೆ ನಾನು ಭಿಕ್ಷುಕ. ರಾಜ ಭಿಕ್ಷುಕ ಅಲ್ಲ ಅವನು. ಅವನೇನು ಹೇಳ್ತಾನೆ ಗೊತ್ತಾ? ನಾಸೌ ತಾಂ ಗೃಹೀತವಾನ್, ಆ ಪೃಥ್ವಿ ಸಂಪತ್ತು ಎಲ್ಲ ಬೆಳ್ಳಿ ಬಂಗಾರ ಕೊಟ್ಟರೆ ಅದು ಸ್ವೀಕಾರ ಮಾಡಲಿಲ್ಲ ಅಂತ, ಬೇಡ ನನಗೆ ಅಂತ ಹೇಳಿದ ಅಂತ. ಏನು ಹೇಳ್ತಾನೆ ಅವನು? ಬಾಹು ವೀರ್ಯಾರ್ಜಿತಾಂ, ಅವನು ಹೇಳೋದು ಬಾಹು ವೀರ್ಯಾರ್ಜಿತಂ ರಾಜ್ಯಂ ಅಶ್ನೀಯಾಂ ಇತಿ ಕಾಮಯೇ. ಆ ಮುಚುಕುಂದ ಹೇಳ್ತಾನೆ, ನಾನು ಕ್ಷತ್ರಿಯ, ನಾನು ಭಿಕ್ಷುಕ ಅಲ್ಲ, ನಾನು ದರಿದ್ರ ಅಲ್ಲ, ನಾನು ಬೇಡುವವ ಅಲ್ಲ, ನಂದು ಬೇಡುವ ಜೀವನ ನಂದಲ್ಲ. ಬಾಹು ವೀರ್ಯಾರ್ಜಿತಂ ರಾಜ್ಯಂ, ನನ್ನ ತೋಳಿನಿಂದ ಏನು ಸಂಪಾದನೆ ಮಾಡ್ತೇನೆ ರಾಜ್ಯ, ಅದರಿಂದ ನಾನು ತೃಪ್ತಿ ಪಡುವವ. ಬಾಹು ವೀರ್ಯ, ಬಾಹುವಿನ ತಾಕತ್ತಿನಿಂದ ನಾನೇನು ಸಂಪತ್ತನ್ನು ಸಂಪಾದನೆ ಮಾಡ್ತೇನೆ ಅದರಿಂದ ಅಶ್ನೀಯಾಂ ಸುಖವಾದ ಜೀವನ ನಡೆಸಬೇಕು ಇತಿ ಕಾಮಯೇ. ಆದ್ದರಿಂದ ನೀನು ಸುಮ್ಮನೆ ಪುಕ್ಕಟೆ ಕೊಟ್ಟರೆ ನನಗದು ಬೇಡ ಅಂತ ಹೇಳಿದ. ನಾನು ನಿನ್ನ ಹತ್ರ ಯುದ್ಧಕ್ಕೆ ಬರ್ತೇನೆ, ನಿನ್ನ ಜೊತೆಗೆ ಜಗಳ ಮಾಡ್ತೇನೆ, ನಾನು ನಿನ್ನನ್ನು ಸೋಲಿಸ್ತೇನೆ, ಆವಾಗ ನಾನು ಹೇಳ್ಕೊಂಡು ಹೋಗ್ತೇನೆ. ಬಾಹುವೀರ್ಯಾರ್ಜಿತಂ ರಾಜ್ಯಂ, ಸುಮ್ಮನೆ ನಿನ್ನ ಜಾಗ ಕೊಡ್ತೇನೆ ದುಡ್ಡು ಕೊಡ್ತೇನೆ ಅಂತಂದರೆ ನನಗೆ ಬೇಡ. ಇದು ಒಬ್ಬ ಕ್ಷತ್ರಿಯ ಹೇಳುವ ಮಾತು. ನಿಜವಾಗಿರತಕ್ಕಂತಹ ಒಬ್ಬ ವೀರ ಏನು ಹೇಳ್ತಾನೆ ಅಂತಂದರೆ, ನೀನು ಪುಕ್ಕಟೆ ಕೊಟ್ಟರೆ ನನಗೆ ಬೇಡ, ನಾನು ನನ್ನ ಯುದ್ಧದಲ್ಲಿ ನಾನು ಸಂಪಾದನೆ ಮಾಡ್ತೇನೆ ಆವಾಗ. ಒಬ್ಬ ಬ್ರಾಹ್ಮಣ ಏನು ಹೇಳ್ತಾನೆ, ಯಾರಾದರೂ ದಕ್ಷಿಣೆ ಕೊಟ್ಟರೆ ಒಂದು ಮಂತ್ರ ಹೇಳ್ತಾನೆ, ಆಶೀರ್ವಾದ ಮಾಡ್ತಾನೆ, ಮತ್ತೆ ಕೊಡು ಅಂತ ಕೇಳ್ತಾನೆ. ಅಂದರೆ ಅವನದು ವಿದ್ಯೆ ಹಾಗಿರ್ತದೆ, ಒಂದು ಹೋಮ ಮಾಡ್ತಾನೆ, ಹವನ ಮಾಡ್ತಾನೆ, ಒಳ್ಳೆಯ ಪ್ರಾರ್ಥನೆ ಮಾಡ್ತಾನೆ, ಕೊಟ್ಟರೆ ತಗೊಳ್ತಾನೆ. ಇದು ಬ್ರಾಹ್ಮಣ ಧರ್ಮ. ಕ್ಷತ್ರಿಯನ ಧರ್ಮ ಹಾಗೇನೆ, ಅವನು ಬಾಹುವೀರ್ಯದಿಂದ ಸಂಪಾದನೆ ಮಾಡಿದ ದುಡ್ಡಿನಿಂದ ಬದುಕ್ತಾನೆ ಹೊರತು ಸ್ವೀಕಾರ ಮಾಡಲಿಲ್ಲ ಕೊಟ್ಟದ್ದನ್ನು.
ಕುಬೇರನಿಗೆ ಏನನ್ನಿಸ್ತು? ಇದಕ್ಕೆ ದುಡ್ಡು ಕೊಡಲಿಕ್ಕೆ ಬಂದಾಗ ತಗೊಳ್ಳಿಲ್ಲ, ಅವನಿಗೆ ಕೋಪ ಬರಬೇಕಿತ್ತ ಬೇಡವಾ? ಕೋಪ ಬರಲಿಲ್ಲ ಅಂತ ಮಹಾಭಾರತ ಹೇಳ್ತದೆ. ಅವನೇನು ಮಾಡಿದ ಅಂತಂದರೆ, ತತಃ ವೈಶ್ರವಣಃ ಪ್ರೀತಃ ವಿಸ್ಮಿತ ಸಮಪದ್ಯತ ಅಂತ. ಅವನಿಗೆ ಖುಷಿಯಾಯಿತು ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ವಿಸ್ಮಿತ ಸಮಪದ್ಯತ ಅಂತ ಆಶ್ಚರ್ಯ ಆಯ್ತಂತೆ. ಇಂಥದ್ದು ಒಂದು ಉಂಟ ಅಂತ ಪ್ರಪಂಚದಲ್ಲಿ ಅಂತ. ಕೊಟ್ಟರೆ ದುಡ್ಡು, ಅದನ್ನು ಸ್ವೀಕಾರ ಮಾಡದೆ ನಗಣ್ಯ ಅಂತ ಬಿಸಾಡುವಂತಹದ್ದು, ಚೆಲ್ಲುವಂತಹದ್ದು ಎಲ್ಲಿಯಾದರೂ ಉಂಟ ವಿಸ್ಮಿತ ಅಂತ. ಗಿನ್ನೆಸ್ ದಾಖಲೆ ಅಲ್ಲ ಇದು, ಮಹಾಭಾರತ ದಾಖಲೆ ಆಗಿರ್ತಕ್ಕಂಥದ್ದು. ಎಂತಹ ರಾಜರುಗಳು ನಮ್ಮಲ್ಲಿದ್ದರು ಅಂತ. ಇವತ್ತು ಎಲ್ಲ ಬ್ಲ್ಯಾಕ್ ಮನಿಯಲ್ಲಿರ್ತಕ್ಕಂತಹ ರಾಜಕೀಯ, ಅವತ್ತು ವೈಟ್ ಮನಿ ಕೊಟ್ಟರೂ ಬೇಡ ಅಂತ ಹೇಳಿದ ನೋಡಿ. ಇದು ರಾಜರುಗಳ ತಾಕತ್ತಿಗೆ ಒಂದು ಉದಾಹರಣೆ. ಕುಂತಿದೇವಿ ಕೃಷ್ಣನ ಮೂಲಕ ಪಾಂಡವರಿಗೆ ತನ್ನ ಮಕ್ಕಳಿಗೆ ಹೇಳಿ ಕಳಿಸಿತ್ತು. ದೇವರು ಏನು ಹೇಳಿದ? ದುರ್ಯೋಧನ ಒಂಚೂರೂ ಜಾಗ ಕೊಡಲಿಲ್ಲ ಅಂತ ಕೃಷ್ಣ ಹೇಳಿದ. ಕೃಷ್ಣನ ಮುಖದಲ್ಲಿ ಸ್ವಲ್ಪ ಅತೃಪ್ತಿ ಇತ್ತು. ಕುಂತಿ ಹೇಳೋದು ನೋಡಿ, ಅವಳು ಹೇಳ್ತಾಳೆ ನೋಡಿ, ಮುಚುಕುಂದ ರಾಜ ಹೇಗಿದ್ದ? ವೈಶ್ರವಣ ಕೊಟ್ಟರೆ ಬೇಡ ಅಂತ ಬಿಸಾಡಿದ, ನನ್ನ ಮಕ್ಕಳು ಹಾಗಿರಬೇಕು ಅಂತ ಹೇಳ್ತಾಳೆ ಕುಂತಿ. ದುರ್ಯೋಧನ ಕೊಟ್ಟ ಸಂಪತ್ತಿನಿಂದ ನನ್ನ ಮಕ್ಕಳು ಬದುಕಬೇಕಾ? ಛ, ಇದು ಸರಿಯಾಯಿತು. ಹಾಗಾಗಿ ದುರ್ಯೋಧನ ಕೊಟ್ಟರೂ ತಗೊಳ್ಬಾರ್ದು, ಅದು ಕುಂತಿಯ ಮಕ್ಕಳು, ಪಾಂಡುವಿನ ಮಕ್ಕಳು, ಹೀಗಿರಬೇಕಾದ್ದು. ಆದ್ದರಿಂದ ದುರ್ಯೋಧನ ಕೊಡಲಿಲ್ಲ, ನೀವು ವ್ಯಥೆ ಪಡಬೇಡಿ, ಖುಷಿ ಪಡಿ ಅಂತ ಹೇಳ್ತಾಳೆ. ನೀವು ಒಂದು ರಾಜರ್ಷಿಗಳಾಗಿ ಮುಚುಕುಂದನ ಆದರ್ಶವನ್ನು ಮೆರೆಯಿರಿ. ಮುಚುಕುಂದ ಹೇಗೆ ಕೊಟ್ಟರೂ ಬೇಡ ಅಂತ ಕೊಟ್ಟರೂ ತಗೊಳ್ಳಿಲ್ಲ, ಬಿಸಾಡಿದ, ದುರ್ಯೋಧನ ಕೊಟ್ಟರೂ ತಗೊಳ್ಬೇಡಿ. ನೋಡಿ, ಮಕ್ಕಳನ್ನು ತಿದ್ದುವ ಮಾರ್ಗದರ್ಶನ ಹೇಗೆ. ಸುಮ್ಮನೆ ಸೋಮಾರಿಗಳಾಗಬೇಡಿ, ಕ್ಷತ್ರಿಯರಾಗಿ ಕ್ಷತ್ರಿಯರಾಗಿ ಹೇಗೆ ಬದುಕಬೇಕೋ ಅಂತ ಸುಂದರವಾದ ಬಾಳನ್ನು ಬಾಳಿ ಅಂತ ಕುಂತಿ ತನ್ನ ಮಕ್ಕಳಿಗೆ ಕೊಟ್ಟ ಸಂದೇಶ. ಮಹಾಭಾರತ ತನ್ನ ಮಕ್ಕಳಿಗೆ ಮಾತ್ರ ಕೊಟ್ಟ ಕುಂತಿಯ ಸಂದೇಶ ಅಲ್ಲ, ಇಡೀ ಜಗತ್ತಿಗೆ ಕೊಟ್ಟ ಸಂದೇಶ. ನಮ್ದು ಏನು ಅಂದರೆ, ಸೋಮಾರಿಗಳಾಗಬೇಕು ನಾವು, ನಮಗೆ ಕೈ ತುಂಬ ದುಡ್ಡು ಬರಬೇಕು, ನಾವು ಬಯಸೋದು ಹೀಗೆ. ಉದ್ಯೋಗ ಇರಬಾರ್ದು, ದುಡ್ಡು ಖಾಲಿ ಆಗಬಾರ್ದು. ಕೆಲಸ ನಾಮಕೇ ವಾಸ್ತೆ, ಕೆಲಸ ಮಾಡುವುದಿಲ್ಲ, ಸಂಬಳ ಕೊಡಿ, ದುಡ್ಡು ಕೊಡಿ ಅಂತ ನಿರೀಕ್ಷೆ ಮಾಡುವ ಕಾಲದಲ್ಲಿ ನಾವು ಇದ್ದೇವೆ. ಹಾಗೆ ಮಾಡಬೇಡಿ. ನಮಗೆ ವಿಹಿತವಾದ ಕರ್ತವ್ಯ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ನಾವು ಮಾಡಿ, ಅದರ ಫಲ ಏನಿದೆ ಅದನ್ನು ಅನುಭವಿಸಲಿಕ್ಕೆ ಅವಕಾಶ ಇದೆ. ಹೊರತು ನಾವು ಯಾರೋ ಒಬ್ಬ ಕೊಟ್ಟ ಅದರಿಂದ ತೃಪ್ತಿ ಪಡುವ ಅವಕಾಶ ನಮಗಿಲ್ಲ. ಇದು ಮಹಾಭಾರತ ಇಡೀ ಸಾಧಕ ವರ್ಗಕ್ಕೆ ಕೊಟ್ಟಿರತಕ್ಕಂತಹ ಸಂದೇಶ ಅಂತ. ಅಂದರೆ ನಮ್ಮ ಕಾಲಲ್ಲಿ ನಾವು ನಿಲ್ಲಬೇಕಾದ್ದು, ನಮ್ಮ ತೋಳಿನ ಬಲದಿಂದ ನಾವು ತಿನ್ನಬೇಕು. ಯಾವ ಕೈಯಿಂದ ತಿಂತೇವೆ ಅದೇ ಕೈಯಿಂದ ನಾವು ಸಂಪಾದನೆ ಮಾಡಿರಬೇಕು. ಸ್ವಯಂಪಾಕ ಅಂದರೆ ಅದು, ನಾವೇನು ಸಂಪಾದನೆ ಮಾಡಿರ್ತೇವೆ ನಮ್ಮ ವೃತ್ತಿಗೆ, ನಮ್ಮ ಕುಲಕ್ಕೆ, ನಮ್ಮ ಧರ್ಮಕ್ಕೆ, ನಮ್ಮ ಆಶ್ರಮಕ್ಕೆ, ವರ್ಣಕ್ಕೆ ಸಂಬಂಧಪಟ್ಟ ಧರ್ಮವನ್ನು ಅನುಷ್ಠಾನ ಮಾಡಿ ನಾವೇನು ಸಂಪಾದನೆ ಮಾಡ್ತೇವೆ ಅದನ್ನು ತಿನ್ನಬೇಕು. ದೇವರು ಕೊಟ್ಟದ್ದು ಎರಡು ಕೈ, ಅದು ಸಂಪಾದನೆ ಮಾಡಲಿಕ್ಕೆ, ಅದನ್ನೇ ಭೋಗಿಸ್ಲಿಕ್ಕೆ, ಅದೇ ಕೈಯಿಂದ ದಾನ ಮಾಡಲಿಕ್ಕೆ ಅಂತ ಕೊಟ್ಟು ಉಳಿದದ್ದನ್ನು ತಿನ್ನು ಅಂತ. ಇದನ್ನು ಕುಂತಿದೇವಿ ತನ್ನ ಮಕ್ಕಳಿಗೆ ಹೇಳ್ತಾಳೆ. ಆದ್ದರಿಂದ ನೀವು ಸೋಮಾರಿಗಳಾಗಬೇಡಿ, ದುರ್ಯೋಧನ ಕೊಟ್ಟ ಸಂಪತ್ತು ನಿಮಗೆ ಬೇಡ ಅಂತ. ಕುಬೇರ ಕೊಟ್ಟ ದುಡ್ಡನ್ನೇ ಸ್ವೀಕಾರ ಮಾಡಲಿಲ್ಲ ಮುಚುಕುಂದ, ಕೆಟ್ಟ ದುರ್ಯೋಧನ ಕೊಟ್ಟ ದುಡ್ಡು ನಿಮಗೆ ಬೇಕಾ? ಯಾಕೆಂತಂದರೆ ದುರ್ಯೋಧನ ಕೊಟ್ಟ ಅಂತಂದರೆ ಅಳ್ತಾ ಅಳ್ತಾ ಶಾಪ ಹಾಕ್ತಾ ಕೊಡ್ತಾನೆ ಅಂತ. ನಿಮಗೆ ಆ ದುಡ್ಡು ಬೇಕಾ ಅಂತ? ಯಾಕೆಂದರೆ ನಾವು ಕೊಡುವಾಗ ಹಾಗೆ ಕೊಡುವುದಿಲ್ಲ, ಏನಾದರೂ ಕೊಡ್ತೇವೆ ಅಂತಂದರೆ ಒಂದು ಅಷ್ಟು ಬೈದು ಕೊಡ್ತೇವೆ, ಶಪಿಸಿ ಕೊಡ್ತೇವೆ. ಯಾರಿಗಾದರೂ ಏನಾದರೂ ಕೊಡ್ತೇವೆ ಅಂತಂದರೆ ನನ್ನ ಗ್ರಾಚಾರ ಎಲ್ಲ ಹೋಗಲಿ ಅಂತ ಕೊಡ್ತೇವೆ ನಾವು, ಸುಮ್ಮನೆ ಕೊಡ್ತೇವೆ, ಆ ದುಡ್ಡು ಜಾಸ್ತಿ ಆಗಿದೆ ನಮಗೆ. ಹಾಗಾಗಿ ಏನು ಕೊಟ್ಟಿರ್ತಾನೆ ಅದರ ಒಟ್ಟಿಗೆ ನಮ್ಮ ಪಾಪ ಅನಿಷ್ಟ ಕಷ್ಟ ಸಮಸ್ಯೆ ಪ್ರಾಬ್ಲಮ್ ತುಂಬಿಸಿ ಕೊಟ್ಟಿರ್ತಾನೆ. ಕುಂತಿ ಹೇಳೋದು ಹೀಗೆ, ದುರ್ಯೋಧನ ಕೊಟ್ಟ ರಾಜ್ಯ ಬೇಡ, ಮಣ್ಣು ಬೇಡ, ಸಂಪತ್ತು ಬೇಡ, ನನ್ನ ಮಕ್ಕಳು ತನ್ನ ತೋಳು ಬಲದಿಂದ ಅವರು ಸಂಪಾದನೆ ಮಾಡಲಿ, ಅದರಿಂದ ನನ್ನ ಮಕ್ಕಳು ಬದುಕಲಿ ಅಂತ ಕುಂತಿ ಹೇಳ್ತಾಳೆ. ಕುಂತಿದೇವಿ ತನ್ನ ಮಕ್ಕಳಿಗೆ ಹೇಳ್ತಾಳೆ. ಏನು ಹೇಳ್ತಾಳೆ ಅಂತಂದರೆ, ದಂಡನೀತ್ಯಂ ಯದಾ ರಾಜನ್ ಸಮ್ಯಕ್ ಕಾರ್ಸ್ತೇನ ವರ್ತತೆ ತದಾ ಕೃತಯುಗಂ ನಾಮ ಶ್ರೇಷ್ಠ ಕಾಲ ಪ್ರವರ್ತತೆ ಅಂತ ಮಾತು ಹೇಳ್ತಾಳೆ ಕುಂತಿ. ನನಗೆ ಆ ಆಸೆ ಇದೆ, ಮತ್ತೊಮ್ಮೆ ಕೃತಯುಗ ಬರಬೇಕು ಅಂತ. ಕುಂತಿಯ ಕಾಲ ಅದು ದ್ವಾಪರ ಕಾಲ, ದ್ವಾಪರ ಮುಗಿದು ಕಲಿ ಬರತಕ್ಕಂತಹ ಕಾಲ. ಕುಂತಿ ಹೇಳೋದು, ನನ್ನ ಮಕ್ಕಳ ಕಾಲದಲ್ಲಿ ಕಾಲ ಅದು ಕೃತಯುಗ ಆಗಬೇಕು ಅಂತ. ಕೃತ ಎಂಬ ಶಬ್ದಕ್ಕೆ ಸಂಸ್ಕೃತದಲ್ಲಿ ಪೂರ್ಣ ಅಂತ. ಕೃತಯುಗ ಅಂದರೆ ಪೂರ್ಣವಾದ, ಕೃತಂ ಕೃತಕೃತ್ಯ ಮಾಡಬೇಕಾದನ್ನೆಲ್ಲ ಮಾಡಿದ್ದಾನೆ. ಕೃತ ಅಂದರೆ ಪೂರ್ಣ, ಕೃತಂ ಪೂರ್ಣಂ.
ಆ ಕೃತಯುಗ ಅಂದರೆ ಪೂರ್ಣವಾದ ಯುಗ. ನನ್ನ ಮಕ್ಕಳ ಅಧಿಕಾರದ ಕಾಲದಲ್ಲಿ ಕೃತಯುಗ ನೋಡುವ ಆಸೆ ನನಗಿದೆ. ಯಾವ ಶ್ರೇಷ್ಠ ಕಾಲ ಪ್ರವರ್ತತೆ, ಶ್ರೇಷ್ಠವಾದ ಕಾಲ ಬರಬೇಕು, ಕೃತಯುಗ ಮತ್ತೆ ಬರಬೇಕು ಅಂತ. ನಾವೆಲ್ಲ ಕೃತಯುಗದ ಕಥೆಯನ್ನು ಕೇಳಿದವರು. ಕೃತಯುಗದ ಕ್ರಮ ಹೇಗೆ ಅಂತಂದರೆ, ಮನೆಗೆ ಯಾವ ಮನೆಗೂ ಬಾಗಿಲು ಹಾಕಲಿಕ್ಕಿಲ್ಲ, ಬೀಗ ಹಾಕಲಿಕ್ಕಿಲ್ಲ, ತಿಜೋರಿ ಇಲ್ಲವೇ ಇಲ್ಲ, ಬೆಳ್ಳಿ ಬಂಗಾರಗಳೆಲ್ಲ ಮನೆ ತುಂಬ ತುಂಬಿತ್ತು. ಹೆಣ್ಮಕ್ಕಳು ಬೀದಿಯಲ್ಲಿ ಸ್ವಚ್ಛಂದವಾಗಿ ತಿರುಗಾಡ್ತಿದ್ರು, ಅವರಿಗೆ ಭಯ ಇರಲಿಲ್ಲ. ಆ ಕಾಲ ಕೃತಯುಗ. ಹೆಣ್ಮಕ್ಕಳಿಗೆ ಸಂಪತ್ತಿಗೆ ಸ್ವತ್ತಿಗೆ ಎಲ್ಲಿ ಆಪತ್ತಿಲ್ಲ ಅದು ಕೃತಯುಗ. ಸುಳ್ಳು ಹೇಳುವವರಿಲ್ಲ, ತಪ್ಪು ಮಾಡುವವರಿಲ್ಲ, ಅನ್ಯಾಯ ಇಲ್ಲದೇ ಇದ್ದ, ಧರ್ಮಕ್ಕೆ ದ್ರೋಹ ಇಲ್ಲದೇ ಇದ್ದ ಪುಣ್ಯ ಕಾಲ ಅದು ಕೃತಕಾಲ. ದ್ರೌಪದಿ ದೇವಿ ಈ ಅತ್ತೆಯಾಗಿರ್ತಕ್ಕಂತಹ ಕುಂತಿ ಇದನ್ನು ಹೇಳ್ತಾಳೆ. ದ್ರೌಪದಿಗಾದ ಅನ್ಯಾಯವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಹೇಳ್ತಾಳೆ, ತದಾ ಕೃತಯುಗಂ ನಾಮ, ಅದು ಕೃತಯುಗ, ಶ್ರೇಷ್ಠ ಕಾಲ ಪ್ರವರ್ತತೆ. ಯಾವಾಗ ಆ ಕುಂತಿ ಹೇಳುವ ಮಾತು, ದಂಡನೀತ್ಯಂ ಯದಾ ರಾಜ ಸಮ್ಯಕ್ ಕಾರ್ಸ್ನೇನ ವರ್ತತೆ ಅಂತ. ಏನಾಗಬೇಕು ಅಂತಂದರೆ ದಂಡನೀತಿ ಅಂತ ಹೇಳ್ತಾಳೆ. ರಾಜ ದಂಡನೀತಿಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಬೇಕು ಅಂತ. ದಂಡನೀತಿ ಅಂತಂದರೆ ನೀತಿ ದಂಡ ಅಂತ ಅರ್ಥ ಅಲ್ಲ, ದಂಡನೆಯೇ ನೀತಿಯಾಗಿರಬೇಕು, ದಂಡನೆ ಮಾಡ್ತಕ್ಕಂಥದ್ದು. ದಂಡನೆ ಎರಡು ರೀತಿ, ನಮಗೆ ನಮ್ಮನ್ನು ದಂಡಿಸಿಕೊಳ್ಳೋದು, ಅದರ ಜೊತೆಗೆ ಯಾರು ಅನ್ಯಾಯ ಮಾಡ್ತಾರೆ ಅವರನ್ನು ದಂಡನೆ ಮಾಡೋದು. ನಮ್ಮಲ್ಲಿ ಎಷ್ಟು ತಪ್ಪಾಗುತ್ತೆ ಅದನ್ನು ನಾವು ದಂಡನೆ ಮಾಡಬೇಕು. ದಂಡನೀತಿ ಅಂದರೆ ಹಾಗೆ, ಮೊದಲು ನಮ್ಮ ತಪ್ಪಿಗೆ ನಾವು ಏನು ತಪ್ಪು ಮಾಡ್ತೇವೆ ಅದರ ಬಗ್ಗೆ ದಂಡ ಅಂತ. ನಮ್ಮ ಮನಸ್ಸು ಏನು ಕೆಟ್ಟ ಆಲೋಚನೆ ಮಾಡ್ತದೆ ಅದರ ಬಗ್ಗೆ ದಂಡನೆ ಮಾಡಬೇಕು. ಅದರ ಜೊತೆಗೆ ಈ ರಾಜನ ಆಸರೆಯಲ್ಲಿ ಎಲ್ಲಿ ಅವನ ಮಂತ್ರಿವರ್ಗ ಇರ್ಬೋದು ಅಥವಾ ಅವನ ಕೆಲಸದವರಿರ್ಬೋದು, ಸ್ಟಾಫ್ ಇರ್ಬೋದು, ಅಲ್ಲಿ ಅನ್ಯಾಯ ಆದರೆ ಅದಕ್ಕೆ ದಂಡನೀತಿ. ಅಷ್ಟೇ ಅಲ್ಲ, ಅವನ ಪ್ರಜೆಗಳಿಗೆ ಅನಂತರ ಅಲ್ಲಿ ದಂಡನೀತಿ ಅಂದರೆ, ದಂಡನೀತಿ ಅಂದರೆ ನೀತಿ ಅಂದರೆ ಕರ್ಕೊಂಡು ಹೋಗೋದು, ದಂಡದ ಮೂಲಕ ಕರ್ಕೊಂಡು ಹೋಗೋದು. ದಂಡದ ಮೂಲಕ ಕರ್ಕೊಂಡು ಹೋಗೋದು ಅಂತಂದರೆ ತಪ್ಪು ಮಾಡಿದರೆ ಅದಕ್ಕೆ ದಂಡನೆ, ಅದಕ್ಕೆ ಶಿಕ್ಷೆ. ಅದು ಕ್ರಮಬದ್ಧವಾಗಿ ಎಲ್ಲಿ ತಪ್ಪು ಮಾಡಿದಾಗ ಶಿಕ್ಷೆ ಇರ್ತದೆ ಅಲ್ಲಿ ದಂಡನೀತಿ ಅಂತ ಕರೀತಾರೆ. ಅಲ್ಲಿ ಅಧರ್ಮಕ್ಕೆ ಅವಕಾಶ ಇರುವುದಿಲ್ಲ, ಅನ್ಯಾಯಕ್ಕೆ ಅವಕಾಶ ಇರುವುದಿಲ್ಲ. ತಪ್ಪು ಮಾಡಿದವನು ಸರಿ ಮಾಡಿದವನಿಗೂ ಒಂದೇ ಬೆಲೆ ಅಂತಾದರೆ, ತಪ್ಪು ಮಾಡಲಿಕ್ಕೆ ಯಾರು ಹಿಂದೆ ಮುಂದೆ ನೋಡಿ, ಎಲ್ಲರೂ ತಪ್ಪು ಮಾಡುವವರೇ ಇರ್ತಾರೆ. ಹಾಗೆ ತಪ್ಪು ಮಾಡಬಾರದು ಅಂತ ಯಾವಾಗ ಅಂದರೆ, ಒಬ್ಬ ಶಿಕ್ಷೆ ಕೊಡುವವ ಇದ್ದಾನೆ ಅಂತಾದರೆ, ಅಲ್ಲಿ ದಂಡನೀತಿ ಇದೆ ಅಂತಾದರೆ ಅಲ್ಲಿ ತಪ್ಪಿಗೆ ಅವಕಾಶ ಇರುವುದಿಲ್ಲ. ಸಮ್ಯಕ್ ಕಾರ್ಸ್ನೇನ ಪ್ರವರ್ತತೆ ಅಂತ, ಚೆನ್ನಾಗಿ ಪ್ರವೃತ್ತಿ, ಅಲ್ಲಿ ಕೆಟ್ಟ ಮಾರ್ಗಕ್ಕೆ ಅವಕಾಶ ಇಲ್ಲ. ಇವತ್ತು ಅನ್ಯಾಯ ಮಾಡಿ, ಕಳ್ಳತನ ಮಾಡಿ, ದರೋಡೆ ಮಾಡಿ, ಅತ್ಯಾಚಾರ ಮಾಡಿ, ಶಿಕ್ಷೆ ಇಲ್ಲ ಅವರಿಗೆ. ಹಾಗಾಗಿ ಅಂತಹ ತಪ್ಪುಗಳೇ ಮತ್ತೆ ಮತ್ತೆ ಮೆಲುಕಾಡ್ತದೆ. ಯಾಕೆ ತಪ್ಪು ಮತ್ತೆ ಮತ್ತೆ ಬರುತ್ತೆ? ತಪ್ಪಿಗೆ ಸರಿಯಾದ ಶಿಕ್ಷೆ ಇಲ್ಲ, ಕೋರ್ಟಿಗೆ ಹೋಗಬೇಕು, ತೀರ್ಮಾನ ಆಗಬೇಕು, ಮತ್ತೊಂದು ಕೋರ್ಟ್ ಉಂಟು, ಮತ್ತೊಂದು ನ್ಯಾಯಾಲಯ ಇದೆ, ನಮಗೆ ಬದುಕಿಸಿಕೊಳ್ಳಿಕ್ಕೆ ಬೇಕಾದಷ್ಟು ಅವಕಾಶಗಳಿವೆ, ಈ ದೇಶ ಬಿಟ್ಟರೆ ಇನ್ನೊಂದು ದೇಶ ಇದೆ. ಹೀಗೆಲ್ಲ ತಪ್ಪಿಸಿಕೊಳ್ಳುವವನಿಗೆ ಬೇಕಾದಷ್ಟು ಅವಕಾಶಗಳಿವೆ. ದಂಡನೀತಿಯಲ್ಲಿ ಸರಿಯಾಗಿರ್ತದೆ, ಅಲ್ಲಿ ಅನ್ಯಾಯಕ್ಕೆ ಅವಕಾಶ ಇರುವುದಿಲ್ಲ. ಇದು ಕುಂತಿದೇವಿ ದುರ್ಯೋಧನಾದಿಗಳನ್ನು ತಲೆಯಲ್ಲಿಟ್ಟುಕೊಂಡು ಹೇಳತಕ್ಕಂತಹ ಮಾತು. ಯಾಕೆಂದರೆ ದುರ್ಯೋಧನ ಇಷ್ಟೆಲ್ಲ ಉದ್ದರನಾಗಲಿಕ್ಕೆ ಕಾರಣ ಏನು ಅಂದರೆ, ಸರಿಯಾದ ದಂಡನೀತಿ ಇಲ್ಲ. ಧೃತರಾಷ್ಟ್ರ ಕುರುಡ, ಅದರ ಜೊತೆಗೆ ಪುತ್ರನ ವ್ಯಾಮೋಹ, ತಪ್ಪು ಮಾಡಿದೆಲ್ಲ ಸರಿ ಅನಿಸ್ಲಿಕ್ಕೆ ಪ್ರಾರಂಭ ಆಯಿತು. ಯಾವಾಗ ರಾಜನಿಗೆ ಪುತ್ರ ವ್ಯಾಮೋಹ ಇರ್ತದೆ ಅಲ್ಲಿ ದಂಡನೀತಿ ಇಲ್ಲ, ನೀತಿಯೇ ದಂಡ ಅಲ್ಲಿ. ಹಾಗಾಗಿ ಅನ್ಯಾಯಕ್ಕೆ ಅವಕಾಶ ಇರ್ತದೆ, ತಪ್ಪುದಾರಿಯಲ್ಲಿ ಹೋಗ್ತಾನೆ. ಯಾವ ದಂಡನೀತ್ಯಂ ಯದಾ ರಾಜ ಸಮ್ಯಕ್ ಕಾರ್ಸ್ನೇನ ವರ್ತತೆ ಆವಾಗ ಕೃತಯುಗಂ ನಾಮ. ಇದು ಕುಂತಿ ತನ್ನ ಮಕ್ಕಳಿಗೆ ಹೇಳೋದು. ನೀವು ಗೆಲ್ಲಬೇಕು, ಯುದ್ಧದಲ್ಲಿ ಗೆದ್ದು ಸಿಂಹಾಸನ ಏರಬೇಕು, ಅಧಿಕಾರಕ್ಕೆ ಬರಬೇಕು, ದಂಡನೀತಿಯನ್ನು ಜಾರಿಗೆ ತರಬೇಕು, ಅನ್ಯಾಯಕ್ಕೆ ಸರಿಯಾಗಿರತಕ್ಕಂಥ ಶಿಕ್ಷೆ ಕೊಡಬೇಕು ಅಂತ. ನಾವು ಇಡೀ ದೇಶಕ್ಕೆ ತರಬೇಕೋ ಬೇಡವೋ ಬೇರೆ, ಮೊದಲು ನಮ್ಮ ಮನೆಯಲ್ಲಿ ನಾವು ಇದನ್ನು ತರಬೇಕು, ಜಾರಿಗೆ ನಾವು ತರಬೇಕಾದ್ದು. ಇಡೀ ಕಾಡಲ್ಲಿ ಬ್ಯಾಟ್ರಿ ಹಾಕ್ಲಿಕ್ಕೆ ಆಗೋದಿಲ್ಲ, ದೀಪ ಹಚ್ಚಲಿಕ್ಕೆ ಆಗೋದಿಲ್ಲ. ನಮ್ಮಿಂದ ನಮ್ಮ ದಾರಿಗಾದರೂ ದೀಪ ಹಚ್ಚಬೇಕಾ ಬೇಡವ? ನಾವು ಹೋಗುವ ದಾರಿಯಲ್ಲಿ ಇಡೀ ಕಾಡಿಗೆ ದೀಪ ಹಾಕ್ಲಿಕ್ಕೆ ಆಗೋದಿಲ್ಲ, ಇಡೀ ರಸ್ತೆಗೆ ದೀಪ ಹಾಕ್ಲಿಕ್ಕೆ ಆಗೋದಿಲ್ಲ. ನಾ ಕತ್ತಲೆಯಲ್ಲಿ ಹೋಗಿ ಹೊಂಡಕ್ಕೆ ಬಿಡಬೇಕಾ? ನಮ್ಮ ದಾರಿಗಾದರೂ ದೀಪ ನಾವು ಹಾಕೊಂಡು ಹೋಗ್ಬೇಕು. ಅಂದರೆ ನಮ್ಮ ಮನೆಯಲ್ಲಿ ದಂಡನೀತ್ಯ ಏನು ಮಾಡಬೇಕಾದೋ ಅನುಷ್ಠಾನ, ಅದು ಮಾಡಲಿಕ್ಕೆ ಬೇಕಾದ ಪ್ರೋತ್ಸಾಹ ನಾವು ಕೊಡಬೇಕು. ಬೆಳಿಗ್ಗೆ ಎದ್ದ ಮೇಲೆ ಹೇಗಿರಬೇಕು,
ಆಫೀಸಿಂದ ಬಂದ ಮೇಲೆ ಹಾಗಿರಬೇಕು. ಸರಿಯಾದಂತಹ ಮಾರ್ಗದರ್ಶನ ನಾವು ಕೊಡಬೇಕು. ದಂಡ ನೀತಿ ಮಾಡದೆ ಹೋದರೆ ಅದಕ್ಕೊಂದು ಶಿಕ್ಷೆ ಅಂತಿರಬೇಕು, ಮಾಡಿದರೆ ಅದಕ್ಕೊಂದು ಪುರಸ್ಕಾರ ಅಂತಿರಬೇಕು. ಇಂತಹ ದಂಡನೀತಿಯಲ್ಲಿ ಇರ್ತದೆ ಆ ಮನೆಯಲ್ಲಿ ಧರ್ಮ, ಅದು ಚೆನ್ನಾಗಿ ರೂಢವಾಗಿರ್ತದೆ. ಎಲ್ಲಿ ಧರ್ಮ ಎಲ್ಲಿ ದಂಡ ಇರುವುದಿಲ್ಲ, ದಂಡನೀತಿ ಇರುವುದಿಲ್ಲ, ಅಲ್ಲಿ ಧರ್ಮ ನಡೆಯುವುದಿಲ್ಲ. ದೇವರ ಪೂಜೆ ಮಾಡಲಿಲ್ಲ, ಮನೆಯಲ್ಲಿ ದೀಪ ಹಚ್ಚಲಿಲ್ಲ ಅಂತಂದರೆ ಬೆಳಿಗ್ಗೆ ಕಾಫಿ ಕಟ್ಟು ಅಂತ ಹೇಳಿ ದಂಡನೀತಿ. ಆವಾಗ ಓ ನಾಳೆ ಏ ಕಾಫಿಯೇ ಸಿಗುವುದಿಲ್ಲ, ಟಿಫಿನೇ ಸಿಗುವುದಿಲ್ಲರಿ, ನಾನು ಮಾಡಬೇಕು ಧರ್ಮ ಅಂತ ಧರ್ಮದ ಮಾರ್ಗದಲ್ಲಿ ಬರಲಿಕ್ಕೆ ಸಾಧ್ಯ. ಇದು ಇಂಥದ್ದು ಏನೋ ಒಂದು ದಂಡನೀತಿ, ಯಾರಿಗೆ ಯಾವ ದೌರ್ಬಲ್ಯ ಇದೆ ಅದನ್ನು ಉಪಯೋಗ ಮಾಡಿಕೊಂಡು ಧರ್ಮದ ಕಡೆಯಲ್ಲಿ ನಾವು ಸಾಗಿಸಬೇಕಾದ್ದು. ಕುಂತಿಯ ಮಾತಿನ ಹಿನ್ನೆಲೆಯಲ್ಲಿ ಅದು ಇಡೀ ಜಗತ್ತಿಗೆ ಅವಳು ಕೊಟ್ಟಿರತಕ್ಕಂತಹ ಸಂದೇಶ ಅದು. ಅಂದರೆ ನಮ್ಮ ಮನೆಯಲ್ಲಿ ಧರ್ಮ ದೀಪ ನಂದಾದೀಪ ಅದು ಉರಿಯಬೇಕು. ದಂಡನೀತ್ಯಾಂ ಯದಾ ರಾಜ ಸಮ್ಯಕ್ ಕಾರ್ಸ್ನೇನ ವರ್ತತೆ, ಆವಾಗ ಕೃತಯುಗಂ ನಾಮ ಪೂರ್ಣ ಯುಗ. ಇಡೀ ದೇಶ ಅಲ್ಲ, ನಮ್ಮ ಮನೆಯಾದರೂ ಕೃತಯುಗ ಆಗಬೇಕು, ಪೂರ್ಣವಾಗಬೇಕು ಅಂತ ಕುಂತಿ ಹೇಳ್ತಾಳೆ. ಕಾಲ ಶ್ರೇಷ್ಠ ಪ್ರವರ್ತತೆ, ಶ್ರೇಷ್ಠವಾದ ಕಾಲ ಅಂತ. ನಮ್ಮಲ್ಲೆಲ್ಲ ಏನು ಮಾತಿದೆ ಎಂತದ್ರಿ, ಎಲ್ಲ ಕಾಲ ಕೆಟ್ಟು ಹೋಯ್ತುರಿ, ನಾವು ಇರುವಾಗ ಹೇಗಿತ್ತು, ಛೇ ಈಗ ಎಂಥದೂ ಇಲ್ಲ, ಎಲ್ಲ ಹಾಳಾಯ್ತು, ಕಾಲ ಹಾಳಾಯ್ತು ಅಂತ. ಅದಕ್ಕೆ ಕುಂತಿ ಹೇಳತಕ್ಕಂತಹ ಒಂದು ಮಾತು, ಒಳ್ಳೆಯ ಮಾತು ಹೇಳ್ತಾಳೆ. ಕಾಲೋವ ಕಾರಣಂ ರಾಜ್ಞ, ರಾಜಾವ ಕಾಲ ಕಾರಣಂ, ಇದೇ ಸಂಶಯೋ ಮಾಭೂತ್, ರಾಜ ಕಾಲಸ್ಯ ಕಾರಣಂ. ಈ ಮಾತನ್ನು ನಮ್ಮ ಆಚಾರ್ಯರು ತತ್ವನಿರ್ಣಯದಲ್ಲಿ ಇಡೀ ವಾಕ್ಯವನ್ನೇ ಬಳಸಿದ್ದಾರೆ. ಅದು ಕುಂತಿ ತನ್ನ ಮಕ್ಕಳಿಗೆ ಕೊಟ್ಟ ಸಂದೇಶ ಇದು. ನೀವು ರಾಜರಾದ ಮೇಲೆ ಹೇಗಿರಬೇಕು ಅನ್ನುವ ಸಂದೇಶ ಕೊಟ್ಟಿದ್ದಾಳೆ. ಕೃಷ್ಣ ಈ ಮಾತನ್ನು ಪಾಂಡವರಿಗೆ ತಿಳಿಸ್ತಾನೆ, ಕಲಿಗೆ ತಿಳಿಸ್ತಾನೆ. ಪಾಂಡವರು ರಾಜ್ಯಭಾರ ಮಾಡ್ತಾರೆ, ಕೃಷ್ಣನ ಅನುಗ್ರಹದಿಂದ ಯುದ್ಧವನ್ನು ಗೆದ್ದು ಸಿಂಹಾಸನವನ್ನು ಏರ್ತಾರೆ, ಪಟ್ಟಾಭಿಷಿಕ್ತರಾಗ್ತಾರೆ. ಆವಾಗ ಕಲಿ ಪ್ರವೇಶ ಮಾಡ್ತಾನೆ. ಆ ಕಲಿ ಬರುವಾಗ ಕೃಷ್ಣ ಹೇಳ್ತಾನೆ, ಕಲಿ ನಿನಗೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಇಲ್ಲ ನಿನಗೀಗ. ಅಲ್ಲ, ಕಲಿ ಹೇಳ್ತಾನೆ ನನ್ನ ಕಲಿಯುಗ ಪ್ರಾರಂಭ ಆಯಿತು ಅಂತ. ಅದು ಹೇಗೆ, ದುರ್ಯೋಧನ ಯದಾ ಅಪತತ್, ದುರ್ಯೋಧನ ಯಾವತ್ತು ಬಿದ್ದ ತದಾ ಕಲಿಯುಗಂ ನಾಮ ಅಂತ. ದುರ್ಯೋಧನ ಬಿದ್ದಲ್ಲಿಂದ ಕಲಿಯುಗ ಪ್ರಾರಂಭ ಆಯಿತು ಅಂತ. ಆದರೂ ನಂದೇ ಕಾಲ, ನಾನು ನನ್ನ ಎಲ್ಲ ಅನ್ಯಾಯಗಳನ್ನು ಜಗತ್ತಿನಲ್ಲಿ ತುಂಬಿಸ್ತೇನೆ ಅಂತ ಕಲಿ ಹೇಳ್ತಾನೆ. ಆವಾಗ ಕೃಷ್ಣ ಹೇಳುವ ಮಾತು, ಕಾಲೋವ ಕಾರಣಂ ರಾಜ್ಞ, ರಾಜಾವ ಕಾಲ ಕಾರಣ, ಇದೇ ಸಂಶಯೋ ಮಾ ಭೂತ್. ನೋಡು, ಧರ್ಮರಾಜ ಸಿಂಹಾಸನವನ್ನು ಏರಿ ರಾಜ್ಯಭಾರ ಮಾಡ್ತಾನೆ. ಭೀಮಸೇನ ಅವರಿಗೆ ಬೆಂಗಾವಲಾಗಿ ಯುವರಾಜನಾಗಿ DCM ಅಲ್ಲ, ದೊಡ್ಡ ಅಧಿಕಾರದಲ್ಲಿ ಕೂತಿದ್ದಾನೆ. ಅರ್ಜುನ ಪೂರ್ತಿಯಾಗಿ ಸಹಕಾರಿಯಾಗಿ ನಿಂತಿದ್ದಾನೆ. ಆದ್ದರಿಂದ ರಾಜ ಕಾಲಕ್ಕೆ ಕಾರಣ, ಕಾಲ ರಾಜನಿಗೆ ಕಾರಣ ಅಲ್ಲ. ಕಾಲವನ್ನು ತಿದ್ದುವ ಶಕ್ತಿ ರಾಜನಿಗಿದೆ, ಕಾಲ ರಾಜನನ್ನು ತಿದ್ದುವುದಲ್ಲ, ರಾಜ ಕಾಲವನ್ನು ತಿದ್ದಾನೆ. ಕಲಿ ನಿನಗೆ ಸಂಶಯ ಬೇಡ ಅಂತ. ನೋಡಿ, ಯಾವ ಕೃಷ್ಣ ಕುಂತಿಯಿಂದ ಈ ಮಾತನ್ನು ಕೇಳಿ ಪಾಂಡವರಿಗೆ ಮುಟ್ಟಿಸಿದ್ನೋ ಅದೇ ಕೃಷ್ಣ, ಅದೇ ಪಾಂಡವರು ಪಟ್ಟಾಭಿಷಿಕ್ತರಾದ ಬಳಿಕ ಕಲಿಯುಗ ಬಂದಾಗ ಅದನ್ನು ಕೃತಯುಗ ಮಾಡಿದ ದೇವರು ಕೃಷ್ಣ ಅಂತ. ಅಂದರೆ ಕುಂತಿಯ ಮಾತು ವ್ಯರ್ಥ ಆಗಲಿಲ್ಲ. ಇಲ್ಲಿ ಏನು ಕುಂತಿ ಆಸೆ ಪಟ್ಲು, ಅದನ್ನು ಭಗವಂತ ಈಡೇರಿಸ್ತಾನೆ. ಮಕ್ಕಳು ಅಂಥವರೇ. ಹಾಗಾಗಿ ಈ ಮಾತು ತುಂಬ ಪ್ರಸ್ತುತ ಮಹಾಭಾರತದಲ್ಲಿ. ಆಚಾರ್ಯರ ಕ್ರಮ ಅಂದರೆ ಹಾಗೆ, ಮಹಾಭಾರತದಲ್ಲಿ ಬಂದ ವಾಕ್ಯವನ್ನು ಇಡೀಯಾಗಿ ತಾತ್ಪರ್ಯ ನಿರ್ಣಯದಲ್ಲಿ ಹಾಗೇ ಹಾಕಿದ್ದಾರೆ. ಅಂದರೆ ಇಡೀ ಮಹಾಭಾರತದ ಮೇಲೆ ಆಚಾರ್ಯರಿಗೆ ಎಷ್ಟು ಪ್ರಭುತ್ವ ಇತ್ತು ಅಂತ ನಾವು ಗಮನಿಸಬೇಕಾದ್ದು. ಇಡೀ ಮಹಾಭಾರತ ಆ ತಲೆಯಲ್ಲಿ ಇಟ್ಟುಕೊಂಡವರು. ಹಾಗಾಗಿ ನಿರ್ಣಯ ಮಾಡ್ತಾರೆ. ನಿರ್ಣಯ ಮಾಡುವಾಗ ಆ ಸಾಮ್ರಾಜ್ಯದ ಪಟ್ಟಾಭಿಷೇಕ ಆದ ಬಳಿಕ ಈ ಮಾತನ್ನು ಮತ್ತೆ ಸತ್ಯ ಆಗಿದೆ ಅಂತ ಅದನ್ನು ಉಲ್ಲೇಖ ಮಾಡ್ತಾರೆ. ಕುಂತಿ ಹೇಳೋದು ತನ್ನ ಮಕ್ಕಳಿಗೆ, ಅಪ್ಪ ಕಾಲೋವ ಕಾರಣಂ ರಾಜ್ಞ, ಕಾಲ ಕೆಟ್ಟಿತು ಅಂತ ನೀವು ಆಲೋಚನೆ ಮಾಡಬೇಡ್ವಿ. ರಾಜಾವ ಕಾಲ ಕಾರಣಂ, ಯಾರು ಯಾರಿಗೆ ಕಾರಣ, ಕಾಲಕ್ಕೆ ರಾಜಕಾರಣನ, ರಾಜಕ್ಕೆ ಕಾಲ ಕಾರಣನ ಅಂತ ಸಂಶಯ ಮಾಡಬೇಡಿ. ರಾಜ ಕಾಲಸ್ಯ ಕಾರಣಂ, ರಾಜನೇ ಕಾಲವನ್ನು ಸರಿ ಮಾಡಬೇಕು ಹೊರತು ಕಾಲಕ್ಕೆ ದಾಸ ರಾಜನಾಗಬಾರದು. ಇದು ನಮಗೆ ಕೊಟ್ಟಿರತಕ್ಕಂತಹ ಸಂದೇಶ, ಕುಂತಿಯ ಸಂದೇಶ, ಕುಂಟುವ ನಮಗೆಲ್ಲ ಇದು ಸಂದೇಶ. ಏನು ಅಂತಂದರೆ ನಾವು ಹೇಳ್ತೇವೆ ಎಂತ, ಆ ಕಾಲದಲ್ಲೆಲ್ಲ ಇದು ಬೇಕಿತ್ರಿ, ಈ ಕಾಲಕ್ಕೆ ಇದೆಲ್ಲ ಬೇಡ, ಧರ್ಮ ಬೇಕಾ, ಛೇ ಅದೆಲ್ಲ ಬೇಡವೇ ಬೇಡ. ಕಾಲಕ್ಕೆ ಅನುಗುಣವಾಗಿ ಧರ್ಮ ಅಂತೇನಿಲ್ಲ. ಧರ್ಮ ಕೆಲವು ಧರ್ಮಗಳು ಸಹಜವಾದ ಧರ್ಮ, ಸಾರ್ವಕಾಲಿಕವಾಗಿರತಕ್ಕಂತಹ ಧರ್ಮಗಳಿರ್ತವೆ.
ಅದು ಕಾಲ ಬಂತು ಧರ್ಮ ಕಟ್ಟಾಗಬಾರದು. ಧರ್ಮ ಕಾಲಕ್ಕೆ ಆಧಾರ ಆಗಬೇಕು. ಕಾಲದಿಂದ ಧರ್ಮ ಬದಲಾವಣೆ ಆಗಬಾರದು. ನಮ್ಮ ಕಾಲ ಅದು ಧರ್ಮಾಧಾರಿತವಾಗಿರತಕ್ಕಂತಹ ಕಾಲ ಆಗಬೇಕು. ಧರ್ಮಾಚರಣೆಯಿಂದ ನಾವು ದೂರ ಸರಿದು ನಿಲ್ಲಬಾರದು ಅನ್ನೋದನ್ನು ಈ ಮಹಾಭಾರತ ಶ್ಲೋಕ ನಮಗೆ ಸಂದೇಶ ಕೊಟ್ಟಿದೆ. ಮನೆಯಲ್ಲಿ ಎಂದಾದರೂ ನಮಗೆ ಗೊಂದಲ ಬಂದರೆ ಏನು ಮಾಡೋದು, ನಾನು ಸುಮ್ಮನೆ ಇರ್ತೇನೆ ಎಲ್ಲ ಕಾಲ ಅಂತ ಹೇಳುವಾಗ ಈ ಶ್ಲೋಕ ಒಂದ್ಸಲ ನೆನಪಾಡಿಕೊಳ್ಳಿ. ಅಂದರೆ ಕಾಲದ ಅಧೀನ ನಾವು ಅಂತ ಆಗಬಾರದು. ಕಾಲವೇ ಎಲ್ಲ ಸರ್ವಸ್ವ ಆಗಬಾರದು, ರಾಜ ಸರ್ವಸ್ವ ಆಗಬೇಕು ಅನ್ನುವ ಮಾತು ಇಲ್ಲಿ ತುಂಬ ಪ್ರಸ್ತುತ. ಅದನ್ನು ಕುಂತಿ ಇಲ್ಲಿ ಹೇಳ್ತಾಳೆ, ರಾಜ ಕಾಲಸ್ಯ ಕಾರಣಂ, ರಾಜನೇ ಕಾಲವನ್ನು ನಿಯಂತ್ರಣೆ ಮಾಡುವವ. ಅದರಿಂದ ಕಾಲ ಬದಲಾವಣೆ ಆಗಿ ರಾಜ ಅದರಿಂದ ಬದಲಾವಣೆ ಆಗಬಾರದು, ರಾಜ ಸರಿಯಾಗಿರಬೇಕು ಅನ್ನುವ ಮಾತನ್ನು ಕುಂತಿ ಇಲ್ಲಿ ಪ್ರಸ್ತುತಪಡಿಸ್ತಾಳೆ. ಕುಂತಿ ಹೇಳ್ತಾಳೆ ಕೃಷ್ಣನ ಹತ್ರ, ನನ್ನ ಮಕ್ಕಳು ಹೇಗೆ ಬದುಕಬೇಕು? ಈಗ ದುರ್ಯೋಧನ ಜಾಗ ಕೊಡಲಿಲ್ಲ, ಮಕ್ಕಳು ಹೇಗಿರಬೇಕು? ಸಹಜವಾಗಿ ಹೇಳುವ ಕ್ರಮ, ಏ ಕೈಕಾಲು ಗಟ್ಟಿ ಕೊಟ್ಟಿದ್ದಾನೆ, ನಾವು ಭಿಕ್ಷೆ ಬಿಡ್ತೇವೆ, ನಾವು ಬದುಕ್ತೇವೆ, ಏನಾದರೂ ಒಂದು ಬದುಕ್ತೇವೆ ಅಂತ ಕುಂತಿ ಹೇಳಿ ಕಳಿಸ್ತಾಳೆ. ಹಾಗೆಲ್ಲ ಬದುಕಲಿಕ್ಕೆ ಅವಕಾಶ ಇಲ್ಲ ಅಂತ ಕುಂತಿ ಹೇಳ್ತಾಳೆ. ಅವಳು ಹೇಳ್ತಾಳೆ, ನೀವು ಕ್ಷತ್ರಿಯರು ಆದ್ದರಿಂದ ಭೈಕ್ಷಂ ನೋಪಜೀವಂತಿ ಕೃಷಿರ್ ನಯೋಪಬದ್ಯತೆ ಕ್ಷತ್ರಿಯೋಸಿ ಕ್ಷತಾತ್ರಾತ ಬಾಹು ಜೀವ್ಯೋ ಬಾಹು ವೀರ್ಯೋಪಜೀವಿತ ಅಂತ ಕುಂತಿ ಹೇಳುವ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮಲ್ಲಿ ಸಾಮಾನ್ಯವಾಗಿ ಎಲ್ಲಿಯಾದರೂ ಯಾರಾದರೂ ಮನೆಯಲ್ಲಿ ಜೋರು ಮಾಡಿದರೆ, ಬೇಡ ನನಗೆ ಎಂಥದ್ದು ಬೇಡ, ನಾನು ಭಿಕ್ಷೆ ಬೇಡಿ ತಿಂತೇನೆ. ನಿಮ್ಗೆ ಯಾರು ಲೈಸೆನ್ಸ್ ಕೊಟ್ಟದ್ದು? ಕುಂತಿ ಹೇಳ್ತಾಳೆ ಪಾಂಡವರಿಗೆ, ಭಿಕ್ಷೆ ಬೇಡಿ ತಿಂತೇನೆ ಅಂತ ಮಾತು ನಿಮ್ಮ ಬಾಯಲ್ಲಿ ಬರಬಾರದು. ನೀವು ಕ್ಷತ್ರಿಯರು, ನಿಮಗೆ ಭಿಕ್ಷೆ ಬೇಡಲಿಕ್ಕೆ ಲೈಸೆನ್ಸ್ ಇಲ್ಲ, ನಿಮಗೆ ಅಧಿಕಾರ ಇಲ್ಲ. ಭಿಕ್ಷೆ ಬೇಡುವುದು ಯಾರು? ಬ್ರಹ್ಮಚಾರಿಗಳು, ಅಧ್ಯಯನಶೀಲರಾದ ಬ್ರಹ್ಮಚಾರಿಗಳು. ಅವರಿಗೆ ಗುರುಗಳಿಗೆ ಹೋಗಿ ತಾವು ಭಿಕ್ಷೆ ಬೇಡಿದ್ದನ್ನು ಕೊಟ್ಟು ತಾವು ತಿಂದು ವಿದ್ಯಾ ಅಭ್ಯಾಸ ಮಾಡಬೇಕು. ಅವರಿಗೆ ನಮ್ಮಲ್ಲಿ ಚಾಲ್ತಿಯಲ್ಲಿದೆ ನೋಡಿ, ವಾರ ಅನ್ನ ಅಂತ ಒಂದು ಮನೆಗೆ ಹೋಗೋದು, ಒಂದು ವಾರ ಅಲ್ಲಿ ವಾಸ ಮಾಡೋದು, ಇನ್ನೊಂದು ಮನೆಗೆ ಹೋಗೋದು, ಅಲ್ಲಿ ಒಂದು ವಾರ ಅನ್ನ ಅಂತ. ಈ ಮೈಸೂರು ಬೆಂಗಳೂರು ಆ ಕಡೆಯಲ್ಲೆಲ್ಲ ಇದೆ ವಾರ ಅನ್ನ ಅಂತ. ಈಗೆಲ್ಲ ಹಾಸ್ಟೆಲ್ಗಳೆಲ್ಲಾಗಿ, ಹಿಂದಿನ ಕಾಲದಲ್ಲಿ ಹಾಗಿತ್ತು. ಭಿಕ್ಷೆ ಅವರಿಗೆ, ಬ್ರಹ್ಮಚಾರಿಗಳಿಗೆ ಭಿಕ್ಷೆ ವಿಹಿತ, ಸನ್ಯಾಸಿಗಳು ಅವರಿಗೆ ಭಿಕ್ಷೆ ವಿಹಿತ, ಅವರ ಊಟಕ್ಕೆ ಭಿಕ್ಷೆ ಅಂತಲೇ ಕರೆಯಿತು. ಎಲ್ರಿಗೂ ಭಿಕ್ಷೆಯಲ್ಲಿ ಅಧಿಕಾರ ಕೊಡಲಿಲ್ಲ. ಕುಂತಿ ಹೇಳ್ತಾಳೆ, ಭೈಕ್ಷಂ ನೈವ ಉಪಜೀವಂತಿ, ಕ್ಷತ್ರಿಯನಾದವ ಭಿಕ್ಷೆಯನ್ನು ಉಪಜೀವನೆ ಮಾಡಬಾರದು. ನೋಡಿ, ಕುಂತಿ ಇಷ್ಟು ಹೇಳಿ ಕಳಿಸ್ತಾಳೆ ಮಕ್ಕಳಿಗೆ, ಆದರೆ ತಲೆಯಲ್ಲಿ ಎಲ್ಲಿಯೋ ಒಂಚೂರು ಸುಳಿದಿರ್ತದೆ. ಅರ್ಜುನ ಹೇಳ್ತಾನೆ, ಯುದ್ಧ ಎರಡು ಸೇನೆ ಸಮೇತ ಎರಡು ಸೇನೆ ಒಟ್ಟು ಸೇರಿದಾಗ ಆ ಸೇನೆಯನ್ನು ನೋಡಿ ಅರ್ಜುನ ಯುದ್ಧ ಬೇಡ ಅಂತ ತೀರ್ಮಾನ ಮಾಡಿ, ಭೈಕ್ಷಂ ಮಪೀಹ ಭೋಗ್ತುಂ ಅಂತ ಹೇಳ್ತಾನೆ, ನಾನು ಭಿಕ್ಷೆ ಬೇಡ್ತೇನೆ. ಕುಂತಿ ಮೊದಲೇ ಹೇಳ್ತಾಳೆ ಆ ಮಕ್ಕಳ ಮನಸ್ಸು ಹೇಗಿರ್ತದೆ ಅಂತ, ಮೊದಲೇ ಎಚ್ಚರಿಸಿದ್ದಾಳೆ ಅವಳು. ನೋಡು, ಭಿಕ್ಷೆ ಬೇಡಲಿಕ್ಕೆ ನಿನಗೆ ಅಧಿಕಾರ ಇಲ್ಲ. ಭೈಕ್ಷಂ ನೋಪಜಿ ಭೈಕ್ಷಂ ವಿಪ್ರತಿಷಿದ್ಧಂತೆ, ಭೈಕ್ಷೆ ಎಂಬುದು ನಿಮಗೆ ನಿಷಿದ್ಧವಾದ್ದು, ಅದರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ. ಮತ್ತೆ ಹಾಗಾದರೆ ಇನ್ನೊಂದು ಉಪಾಯ ಇದೆ, ಕೃಷಿ ಕೃಷಿ ಮಾಡೋದು, ತೆಂಗಿನ ತೋಟ ಮಾಡೋದು, ಅಡಿಕೆ ತೋಟ ಮಾಡೋದು, ಒಂದಿಷ್ಟು ಸಂಪಾದನೆ ಆಗುತ್ತೆ, ಆರಾಮವಾಗಿ ಬದುಕೋದು ಅಂತ ಕುಂತಿ ಹೇಳ್ತಾಳೆ. ಕೃಷಿ ನೈವ ಉಪಬದ್ಯತೆ, ಕೃಷಿ ನಿಮಗೆ ಹೇಳಿದ್ದಲ್ಲ ಕ್ಷತ್ರಿಯನಿಗೆ. ಮತ್ತೇನು, ಕ್ಷತಾತ್ ತ್ರಾತ ಕ್ಷತ್ರಿಯೋಸಿ ಕ್ಷತಾತ್ ತ್ರಾತ, ಕ್ಷತ್ರಿಯನ ಸ್ವಭಾವ ಏನು, ಏನು ವೃತ್ತಿ ಅವನು? ಕ್ಷತಾತ್ ತ್ರಾತ, ಕ್ಷತ ಅಂದರೆ ಗಾಯ, ಅದರಿಂದ ರಕ್ಷಣೆ ಮಾಡುವವ. ಯಾರಿಗಾದರೂ ಏನಾದರೂ ಒಂದು ಗಾಯ ಆಗುವ ಸಂದರ್ಭ ಬಂದಾಗ ರಕ್ಷಣೆ ಮಾಡುವ ಜವಾಬ್ದಾರಿ ಅದು ಕ್ಷತ್ರಿಯನದ್ದು. ನೀವು ಕೇಳ್ತೀರಿ, ಅದೇನು ಕ್ಷತ್ರಿಯ ಅಂದರೆ ಹಾಸ್ಪಿಟಲ್ ಅಂತ, ಗಾಯ ಆದಾಗ ಔಷಧ ಹಾಕುವವರು ಆಸ್ಪತ್ರೆಯವರು ಅಲ್ಲ. ಒಂದು ಗಾಯ ಆಗದೇ ಇದ್ದಾಗೆ ನೋಡುವ ಜವಾಬ್ದಾರಿ ಅವದು. ಅಂದರೆ ಏನು ಗಲಾಟೆ ಆಗಬಾರ್ದು, ಹೊಡೆಯಬಾರ್ದು, ಬಡಿಯಬಾರ್ದು, ಒಂದು ಕ್ಷತ ಒಂದು ಗಾಯನೂ ಆಗಬಾರ್ದು ಮೈ ಮೇಲೆ. ಅದರಿಂದ ರಕ್ಷಣೆ ಮಾಡುವವ ಕ್ಷತಾತ್ ತ್ರಾತ, ಕ್ಷತ ಅಂದರೆ ನೆತ್ತರು, ಒಂದು ಬಿಂದು ನೆತ್ತರು ಕೆಳಗೆ ಬೀಳಬಾರದು, ಹಾಗೆ ರಕ್ಷಣೆ ಮಾಡುವವ ಅದು ಕ್ಷತ್ರಿಯ. ಹಾಗೆ ನೀವು ಬದುಕಬೇಕಾದ್ದು ಅಂತ ಕುಂತಿ ಕೃಷ್ಣದೇವರ ಮೂಲಕ ಮಕ್ಕಳಿಗೆ ಕೊಡತಕ್ಕಂತಹ ಸಂದೇಶ, ಕ್ಷತಾತ್ ತ್ರಾತ ಕ್ಷತ್ರಿಯೋಸಿ ಬಾಹು ವೀರ್ಯೋಪಜೀವಿತ, ನೀವು ಕೃಷಿ ಮಾಡಿ
ಇನ್ನೊಬ್ಬರ ಬಾಹುವಿನಿಂದ ಬದುಕುವುದಲ್ಲ, ಭಿಕ್ಷೆ ಬೇಡಿ ಇನ್ನೊಬ್ಬರು ಸಂಪಾದನೆ ಮಾಡಿದ್ದನ್ನು ತಿಂದು ಐಷಾರಾಮ ಜೀವನ ನಡೆಸುವುದಲ್ಲ, ಬಾಹು ವೀರ್ಯೋಪ ಜೀವಿತ, ಬಾಹುವಿನ ತೋಳ್ಬಲದಿಂದ ಬದುಕಬೇಕಾದ್ದು ಕ್ಷತ್ರಿಯನ ಧರ್ಮ. ಆದ್ದರಿಂದ ಭಿಕ್ಷೆ ಬೇಡುವ, ಕೃಷಿ ಮಾಡುವ, ವಾಣಿಜ್ಯ ಬಿಸಿನೆಸ್ ನಿಮಗೆ ಹೇಳಿದ್ದೇ ಅಲ್ಲ. ಹಾಗಾಗಿ ನಿಮ್ಮ ಧರ್ಮ ಯಾವುದು ಅದನ್ನು ನೋಡಿಕೊಂಡು ಆ ಮಾರ್ಗದಲ್ಲಿ ಸಾಗಿ ಅಂತ ಕುಂತಿ ಕೃಷ್ಣದೇವನ ಹತ್ರ ಹೇಳ್ತಾಳೆ. ಇದು ಒಟ್ಟು ನಮಗೆ ಏನು ಹೇಳ್ತದೆ ಅಂತಂದರೆ, ಯಾರಿಗೆ ಯಾವುದು ವಿಹಿತವಾದ ಧರ್ಮ ಅದರಿಂದ ವಂಚಿತರಾಗಬೇಡಿ. ನಮಗೆ ಯಾವುದು ಧರ್ಮ ಇದೆ ಅದನ್ನು ಬಿಟ್ಟು ಯಾವುದೋ ಒಂದು ಧರ್ಮದ ಕಡೆಗೆ ನಾವು ವಾಲ್ತೇವೆ. ನಮಗೆ ಏನು ಕ್ರಮ ಅಂತಂದರೆ, ನನ್ನ ಧರ್ಮ ನಮಗೆ ಇಷ್ಟ ಆಗುವುದಿಲ್ಲ, ಇನ್ನೊಬ್ಬರ ಧರ್ಮ ನಮಗೆ ಫ್ಯಾಷನ್ ಆಗಿ ಕಾಣಿಸ್ತದೆ, ಆ ಧರ್ಮಕ್ಕೆ ನಾವು ಅಂಟಿಕೊಳ್ತೇವೆ. ಜಪ ಮಾಡಬೇಕಾದವ ಜಪ ಇಷ್ಟ ಆಗುವುದಿಲ್ಲ ಅವನಿಗೆ, ಅವನು ಜಪ ಎಲ್ಲ ಬಿಟ್ಟು ಗಮ್ಮತ್ತಾಗಿ ತಿರುಗಾಡ್ತಾ ಇರ್ತಾನೆ. ಅವನು ತಿರುಗಾಡುವವ ಇದ್ದಾನೆ ನೋಡಿ, ಅವನಿಗೆ ಜಪದಲ್ಲಿ ಶ್ರಮ ಇಲ್ಲ, ಪ್ರಯತ್ನ ಇಲ್ಲ. ಅವನಿಗೆ ಜಪ ಅಂದರೆ ಇಷ್ಟ, ಅವನು ಕೂತು ಜಪ ಮಾಡ್ತಾನೆ. ಅಂದರೆ ಯಾರು ಯಾವುದು ಮಾಡಬೇಕೋ ಅದು ಮಾಡಿದರೆ ಚಂದ. ಒಟ್ಟು ಕುಂತಿ ಹೇಳತಕ್ಕಂಥದ್ದು, ಕ್ಷತ್ರಿಯನಾದವ ಮಿಲಿಟ್ರಿ ಫೋರ್ಸ್ ಎಲ್ಲಿ ಗಡಿರೇಖೆ ದಾಟಿ ಬರ್ತಾರೆ ಅಂಥ ಜಾಗದಲ್ಲಿ ಅವರಿಗೆ ಸರಿಯಾದ ಶಿಕ್ಷೆ ಕೊಡಬೇಕಾದ ಅವರ ಜವಾಬ್ದಾರಿ. ಅಂದರೆ ದುರ್ಯೋಧನ ಗಡಿಮೀರಿ ಬಂದಿದ್ದಾನೆ, ಮೇರೆ ಮೀರಿ ಅನ್ಯಾಯ ಮಾಡಿದ್ದಾನೆ, ಅವನಿಗೆ ಪ್ರತಿಭಟನೆ ಮಾಡಿ ಅವನಿಗೆ ಸರಿಯಾದ ಶಿಕ್ಷೆ ಕೊಡಬೇಕಾದ್ದು ಕ್ಷತ್ರಿಯರಾದ ನಿಮ್ಮ ಕರ್ತವ್ಯ. ನೀವು ಕ್ಷತ್ರಿಯರು ನೀವು ಅಂತ ಕೆಲಸ ಮಾಡಿ. ಕ್ಷತ್ರಿಯ ಎಂಬ ಶಬ್ದಕ್ಕೆ ಅರ್ಥವನ್ನು ಕುಂತಿದೇವಿ ಇಲ್ಲಿ ಹೇಳ್ತಾಳೆ. ಕ್ಷತ್ರಿಯ ಅಂದರೆ ಕ್ಷತಾತ್ ತ್ರಾತ, ಗಾಯದಿಂದ ರಕ್ಷಿಸಿಕೊಳ್ಳುವವ, ನಮ್ಮ ಮೈ ಇನ್ನೊಬ್ಬರು ಮುಟ್ಟದಿದ್ದ ಹಾಗೆ ಯಾರು ನೋಡಿಕೊಳ್ತಾನೆ ಅವನು ಕ್ಷತ್ರಿಯ. ಇದು ಕ್ಷತ್ರಿಯ ಶಬ್ದವನ್ನು ಚಿಂತನೆ ಮಾಡಿ, ನೀವು ಕ್ಷತ್ರಿಯರಾಗಿದ್ದೀರಿ, ಇದರ ಕರ್ತವ್ಯವನ್ನು ನೀವು ಚೆನ್ನಾಗಿ ನಿರ್ವಹಣೆ ಮಾಡಿ ಅಂತ ಕುಂತಿ ಹೇಳ್ತಾ ತನ್ನ ಅನಿಸಿಕೆಯನ್ನೇ ಹೇಳ್ತಾಳೆ. ನನ್ನ ಸ್ಥಿತಿ ಏನಾಗಿದೆ ಅಂತ ಅವಳು ಹೇಳ್ತಾಳೆ. ಇತಃ ಕಿನ್ನುತರಂ ದುಃಖಂ ಯದಯಂ ಹೀನ ಬಾಂಧವ ಪರಪಿಂಡಂ ಉದೀಕ್ಷೆ ವೈ. ಕುಂತಿ ಹೇಳತಕ್ಕಂತಹ ಮಾತು ಎಷ್ಟು ಕಷ್ಟ ಪಡ್ತಾಳೆ ನೋಡಿ ಅವಳು. ಅವಳು ಹೇಳುವ ಮಾತು, ಅವಳು ಹೇಳ್ತಾಳೆ ನನ್ನ ಸ್ಥಿತಿ ಏನಾಗಿದೆ, ಇತೋನು ಇದಕ್ಕಿಂತ ದುಃಖತರಂ ಕಿನ್ನು, ಇದಕ್ಕಿಂತ ದುಃಖದ ಸುದ್ದಿ ಇನ್ನೇನು. ಅಂದರೆ ಎಷ್ಟು ದುಃಖ ಅನುಭವಿಸಬೇಕೋ ಅಷ್ಟು ದುಃಖ ಅನುಭವಿಸಿದ್ದೇನೆ. ಹೌದು, ಒಂದು ಸಲ ಕುಂತಿಯ ಜೀವನ ನಾವು ಆಲೋಚನೆ ಮಾಡಿದರೆ ಎಂತಹ ಹೆಣ್ಮಕ್ಕಳಿಗೂ ಇಂತಹ ಸ್ಥಿತಿ ಬರಬಾರದು. ಚಿಕ್ಕ ವಯಸ್ಸಿನಲ್ಲೇ ದೂರ್ವಾಸರ ಸೇವೆ ಮಾಡುವ ಯೋಗ, ಒಂದು ಚಾತುರ್ಮಾಸ್ಯ ಹೋಗಿ ಒಂದು ವರ್ಷ ಸೇವೆ ಮಾಡ್ತಾಳೆ. ಅಂದರೆ ಕೋಪಿಷ್ಠನಾಗಿರ್ತಕ್ಕಂತಹ ದುರ್ವಾಸ ಒಂದು ಕ್ಷಣ ಉದ್ವೇಗ ಬಂತು ಅಂತಂದರೆ ಕೋಪ ಬಂದು ಶಾಪ ಕೊಡುವವ, ಆದರೆ ತನ್ಮಯಳಾಗಿ ಸೇವೆ ಮಾಡ್ತಾಳೆ. ಕರ್ಣ ಹುಡ್ತಾನೆ, ಅದೊಂದು ಅಪವಾದದಿಂದ ತನ್ನನ್ನು ರಕ್ಷಣೆ ಮಾಡಿಕೊಳ್ಬೇಕಾಯಿತು. ಕೊನೆಗೆ ಪಾಂಡುರಾಜನ ಜೊತೆಗೆ ವಿವಾಹ ಆಯಿತು. ರೋಗ ತೊನ್ನು ರೋಗ, ಅವನು ಬದರಿಗೆ ಹೋದ, ಚಳಿಯ ಜಾಗದಲ್ಲಿ ಹೋಗಿ ವಾಸ ಮಾಡಬೇಕು, ಗಂಗೆಯಲ್ಲಿ ಸ್ನಾನ, ತಣ್ಣೀರಿನಲ್ಲಿ ದಿನನಿತ್ಯ ಸ್ನಾನ, ಇದೆಲ್ಲ ಎಷ್ಟು ಕಷ್ಟ ನೋಡಿ. ಮಾದ್ರಿಯನ್ನು ಮದುವೆ ಆಗ್ತಾನೆ, ಅವಳೊಟ್ಟಿಗೆ ಸಹಭಾವ, ಸಪತ್ನಿಯ ಜೊತೆಗೆ ಜೀವನ, ಮಕ್ಕಳು ಹುಟ್ಟಿದ್ರು, ಇನ್ನೂ 12, 13, 14 ಆಗಿರುವಾಗಲೇ ಗಂಡ ಸಾಯ್ತಾನೆ. ಆ ಮಕ್ಕಳನ್ನು ಕರ್ಕೊಂಡು ಬರಬೇಕು, ದುಷ್ಟರ ಜೊತೆಗೆ ಹೋರಾಡಬೇಕು, ವಿಷಪ್ರಾಶನದಿಂದ ರಕ್ಷಣೆ ಮಾಡಬೇಕು, ಜಲಪ್ರಪಾತದಿಂದ ರಕ್ಷಣೆ ಮಾಡಬೇಕು ನೋಡಿ. ಕೊನೆಗೆ ಎಲ್ಲ ಬಂತು, ಆಸ್ತಿ ಬಂತು, ರಾಜಸೂಯ ಯಾಗ ಆಯಿತು, ಖುಷಿ ಪಡಬೇಕು, ದ್ಯೂತದಿಂದ ಎಲ್ಲ ಕಳ್ಕೊಳ್ತಾರೆ, ಕಾಡಿಗೆ ಹೋಗ್ತಾರೆ. ಇಡೀ ಜೀವನ ನೋಡಿದರೆ ಕುಂತಿಯ ಬಾಳು ಒಂಟಿ ಜೀವನ, ಆಚೆ ಗಂಡನ ಸುಖ ಇಲ್ಲ, ಈಚೆ ಮಕ್ಕಳ ಪ್ರೀತಿಯ ಯಾವುದೂ ಇಲ್ಲ. ಇದು ಕುಂತಿಯ ಜೀವನ. ಅವಳು ಹೇಳ್ತಾಳೆ ಇತೋನು ಕಿನ್ನು ದುಃಖತರಂ, ಇದಕ್ಕಿಂತ ದುಃಖ ದುರಂತಗಳು ನನ್ನ ಪಾಲಿಗಿನ್ನೇನು ಬೇಕು. ಯದಯಂ ಹೀನ ಬಾಂಧವ ಅಂತ, ನನಗೆ ಬಾಂಧವರು ಯಾರೂ ಇಲ್ಲ, ನನಗೆ ಪ್ರೀತಿಯ ಒಂದು ವಸ್ತು ಯಾವುದೂ ಇಲ್ಲ, ಎಂತಹ ಬಾಳು ನಂದು ಅಂತ ಕುಂತಿ ಹೇಳ್ತಾಳೆ. ಇವತ್ತು ನಾವು ಹೇಳ್ತೇವೆ ನೋಡಿ, ಮಕ್ಕಳನ್ನು ಬೆಳೆಸ್ತೇವೆ, ಮಕ್ಕಳಿಗೆ ವಿದ್ಯೆ ಕೊಡ್ತೇವೆ ಎಲ್ಲ ನೋಡಿ. ಮಕ್ಕಳು ಮೊದಲು ವಿದ್ಯೆ ಅಂತ ಹೇಳುವಾಗ ಹಾಸ್ಟೆಲ್ ಹೋದರು, ಮದುವೆ ಆದ ಮೇಲೆ ಅಮೆರಿಕಕ್ಕೆ ಹೋದರು, ನಾವು ಈ ಹಳ್ಳಿಯಲ್ಲೇ ಬಿದ್ದುಕೊಂಡಿರ್ತೇವೆ. ಕುಂತಿ ಹೇಳುವ ಮಾತು ಇದು ನಂದು ಹೇಳತಕ್ಕ ಮಾತು, ಅವತ್ತೇನು ಇವತ್ತೇನು ಸಾರ್ವಕಾಲಿಕವಾಗಿರ್ತಕ್ಕಂತಹ ಸತ್ಯ. ತಂದೆ ತಾಯಿ ಏನು ನಿರೀಕ್ಷೆ ಮಾಡ್ತಾರೆ, ಹೀನ ಬಾಂಧವ ಬಂಧು ಬಾಂಧವರು ನನ್ನ ಜೊತೆಗೆ ಇರಬೇಕು, ಮಕ್ಕಳು ನಮ್ಮೊಟ್ಟಿಗಿರಬೇಕು, ಮೊಮ್ಮಕ್ಕಳು ಒಟ್ಟಿಗಿರಬೇಕು, ಇದನ್ನು ನಿರೀಕ್ಷೆ ಪ್ರತೀಕ್ಷೆ ಮಾಡ್ತಾರೆ. ಆದರೆ ಕುಂತಿ ಹೇಳ್ತಾಳೆ ನನಗೆ ಯಾವುದೂ ಇಲ್ಲ, ನನಗೆ ಅದನ್ನು ಮೀರಿ ನಿಂತಿದ್ದೇನೆ. ಏನು ಪರಪಿಂಡಂ ಉದೀಕ್ಷೆ ವೈ, ನನ್ನ ಏನು ಅಂತಂದರೆ
ಯಾರು ಊಟ ಹಾಕ್ತಾರೆ? ಪರಪಿಂಡಂ, ಇನ್ನೊಬ್ಬರು ಹಾಕುವ ಪಿಂಡಕ್ಕೆ ಜೊಲ್ಲು ಸುರಿಸಿಕೊಂಡು ಕೂತಿದ್ದೇನೆ. ಹೊಟ್ಟೆಯ ಬಾಳು, ಮಕ್ಕಳು ಬರ್ತಾರೆ, ಬೆಳೀತಾರೆ, ಅವರ ಆಶ್ರಯ ನನಗೆ ಸಿಗ್ತದೆ ಅಂತ ಕಾಯ್ತಾ ಇದ್ದೇನೆ ಅಂತ ಕುಂತಿ ಅದನ್ನು ಅಂಗಲಾಚಿ ಹೇಳ್ತಾಳೆ ಕೃಷ್ಣನ ಮೂಲಕ ಮಕ್ಕಳಿಗೆ. ಇದನ್ನು ಹೇಳಿ ಕುಂತಿಯ ಸ್ಥಿತಿ ಏನಿದೆ ಅಂದರೆ, ಧರ್ಮರಾಜನ ಸ್ವಭಾವ ಹೇಗೆ ಅಂತಂದರೆ, ದುರ್ಯೋಧನನ ಈ ಸಂಧಾನ ಬಿದ್ದಾಗ ಧರ್ಮರಾಜ ಹೇಳ್ತಾನೆ, ಹೇಳಬಹುದು ಏನು ಅಂದರೆ, ದುರ್ಯೋಧನ ಕೊಡುವುದಿಲ್ಲಲ್ಲ, ರಾಜ್ಯನೇ ಬೇಡ, ಮತ್ತೆ ಕಾಡಿಗೆ ಹೋಗೋಣ 13 ವರ್ಷ. ಯಾಕೆಂದರೆ 13 ವರ್ಷ ಕಾಡಲ್ಲಿ ತಿರುಗಿ ತಿರುಗಿ ಗಮ್ಮತ್ತಾಗಿತ್ತವನಿಗೆ. ಅಜ್ಞಾತವಾಸನೂ ಬೋರ್ ಆಗಲಿಲ್ಲ, ಯಾಕಂದರೆ ಕ್ರಿಕೆಟ್ ದ್ಯೂತ ಆಡಲಿಕ್ಕೆ ಜನ ಫ್ರೆಂಡ್ ಸಿಕ್ಕಿದ್ದ. ಹಾಗಾಗಿ ಧರ್ಮರಾಜನಿಗೆ ಆ ಜೀವನ ಒಗ್ಗಿಕೊಂಡಿತ್ತು. ಹಾಗಾಗಿ ಒನ್ಸ್ ಮೋರ್ ಅಂದರೆ ತಯಾರಾಗಿರ್ತಾನೆ. ಅದಕ್ಕೆ ಕುಂತಿ ಹೇಳಿದ್ದು, ಧರ್ಮರಾಜ ನೀನು ಸಹೋದರನ ಜೊತೆಗೆ ಮತ್ತೊಮ್ಮೆ ಯಾತ್ರೆ ಮಾಡಬಹುದು, ವನವಾಸ ಯಾತ್ರೆ ಮಾಡಬಹುದು, ಆದರೆ ಹೀನ ಬಾಂಧವ ಯದಯಂ, ಇವಳು ಬಂಧು ಬಾಂಧವರನ್ನು ಕಳಕೊಂಡು ಪರಪಿಂಡದ ಕಡೆಗೆ ಜೊಲ್ಲು ಸುರಿಸಬೇಕಾದಂತಹ ದುರಂತದ ಕೆಟ್ಟ ಬಾಳನ್ನು ಬಾಳ್ತಾ ಇದ್ದಾಳೆ, ಮರಿಬೇಡ ಅಂತ ಹೇಳು ಅಂತ ಕೃಷ್ಣನ ಮೂಲಕ ಹೇಳ್ತಾಳೆ. ಅಂದರೆ ತಾಯಿಯಾದವಳು ಮಗನ ಮೇಲೆ ಎಷ್ಟು ಪ್ರೀತಿ ಮಮತೆಗಳು ಇರ್ತದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಹೇಳಿ ಕಳಿಸ್ತಾಳೆ ಕೃಷ್ಣನ ಹತ್ರ, ಹೇಳು ನನ್ನ ಮಕ್ಕಳಿಗೆ ತಾಯಿಯ ಸ್ಥಿತಿ ದುಸ್ಥಿತಿ ಹೇಗಿರ್ತದೆ ಅಂತ ಹೇಳ್ತಾ ಕುಂತಿ ಹೇಳ್ತಾಳೆ, ಮಕ್ಕಳು ಹೇಗಿರಬೇಕು, ಕುಂತಿಗೋಸ್ಕರ ಅಂತ ಬೇಡ, ಸಹಜವಾಗಿ ಹೇಗಿರಬೇಕು. ಅವಳು ಹೇಳ್ತಾಳೆ, ಅಲಾತನ್ ತಿಂದ ಶೂಕಸ್ಯ ಇವ ಮುಹೂರ್ತಮಿ ಪ್ರಜ್ವಲ ಅಂತ. ಎಂಥ ಒಂದು ದೃಷ್ಟಾಂತ ಕೊಡ್ತಾಳೆ, ಮಾ ತುಷಾಗ್ನಿರಿವಾನರ್ಚಿಹಿ ಧೂಮಾಯಸ್ವ ದಿಧೀವಿಷು. ನಮ್ದು ಜೀವನ ಹೇಗಿರಬೇಕು ಅಂತ ಕುಂತಿ ಹೇಳ್ತಾಳೆ. ನಮ್ದು ಏನಾಗಬೇಕು ಅಂತಂದರೆ, ನಮ್ಮ ಜೀವನ ಇಡೀ ದೀಪ ಆಗಬೇಕಂತೆ, ಉರಿಯುವ ದೀಪ ಆಗಬೇಕಂತೆ, ಬೆಳ್ಳಂ ಬೆಳಗಿಸುವ ದೀಪ ಆಗಬೇಕಂತೆ, ಇಡೀ ಜಗತ್ತಿಗೆ ದೀಪ ಕೊಡಬೇಕಂತೆ. ಆ ದೀಪ ನಮಗೂ ಪ್ರಕಾಶ ಆಗಬೇಕು, ನಮ್ಮ ಸುತ್ತಮುತ್ತ ಇದ್ದವರಿಗೂ ಬೆಳಕನ್ನು ಚೆಲ್ಲಬೇಕು, ಅಂತಹ ದೀಪವಾಗಿ ನಾವು ಪ್ರಜ್ವಲಿಸಬೇಕು. ಇದು ಕುಂತಿ ಕೊಡತಕ್ಕಂತಹ ಸಂದೇಶ. ಒಂದು ಅಲಾತ ಇದೆ, ಅಲಾತ ಅಂದರೆ ಒಂದು ಒಂದು ಕಡ್ಡಿ, ಆ ಕಡ್ಡಿಯಲ್ಲಿ ದೀಪ ಹಚ್ಚಿದಾಳೆ. ಆ ದೀಪ ಎಷ್ಟು ಹೊತ್ತು ಒರಿತದೆ? ಮುಹೂರ್ತಂ, ಒಂದು 20 ನಿಮಿಷ 24 ನಿಮಿಷ ಮುಹೂರ್ತ ಘಟಿಕಾದ್ವಯಂ, 43.5 ಗಂಟೆ ಉರಿತದೆ. ಒಂದು ಕ್ಯಾಂಡಲ್ನ ಹಾಗೆ ದೀಪ ಇದೆ ಅಂತ ಇಟ್ಕೊಳ್ಳಿ, ಒಂದು 48 ನಿಮಿಷ ದೀಪ ಉರಿತದೆ, ಮುಹೂರ್ತಂ ಒಂದು ಸ್ವಲ್ಪ ಕಾಲ ಉರಿತದೆ ಅಂತ ಕುಂತಿ ಹೇಳೋದು. ಮುಹೂರ್ತಮಿ ಪ್ರಜ್ವಲ ಅಂತ, ಆ ದೀಪ ಇದೆ, ಅದೊಂದು ಮುಹೂರ್ತ ಉರಿಯುವುದು ಸಾಕು ಬಿಡು, ಅಷ್ಟು ಉರಿದರೂ ಸಾಕು. ನೀವು ಪಾಂಡವರೇ, ನೀವು ಹೇಗಿರಬೇಕು ಅಂತಂದರೆ, ಆ ಅಲಾತ ದೀಪದ ಹಾಗೆ ನೀವು ಇರಿ. ಅಲ್ಲ, ಎಣ್ಣೆ ಖಾಲಿ ಆದಾಗ ನಂದಿ ಹೋಗ್ತದೆ, ಹೋಗಲಿ ಬಿಡಿ, ಎಷ್ಟು ಕಾಲ ಉರಿತದೆ ಅಷ್ಟು ಕಾಲ ತನಗೂ ಇನ್ನೊಬ್ಬರಿಗೂ ಪ್ರಕಾಶ ಕೊಡುವಂಥದ್ದು. ದೀಪಕ್ಕೆ ಬೆಳಕು ಚೆಲ್ಲಲಿಕ್ಕೆ ಇನ್ನೊಂದು ದೀಪ ಬೇಡ, ಅದು ಸ್ವಪ್ರಕಾಶ, ಅದರ ಜೊತೆಗೆ ಇನ್ನೊಬ್ಬರಿಗೂ ಪ್ರಕಾಶಕ. ನೀವು ಹಾಗಾಗಿ ದೀಪದ ಹಾಗೆ, ಅಲಾತ ದೀಪದ ಹಾಗೆ ನೀವು ಬೆಳಕು ಚೆಲ್ಲಿ, ಉರಿಯುವವರಾಗಿ ಮಾರ್ಗದರ್ಶನ ಮಾಡಿ ನೀವು ಬೆಳಗಿರಿ. ಹಾಗೆ ನಿಮಗೆ ಪ್ರಕಾಶಕ್ಕೋಸ್ಕರ ಇನ್ನೊಬ್ಬರ ಕರದೀಪವನ್ನು ಅಪೇಕ್ಷೆ ಪಡಬೇಡಿ, ನೀವೇ ದೀಪ ಆಗಿ, ನಿಮಗೆ ನೀವೇ ಬೆಳಕಾಗಿ, ಇನ್ನೊಬ್ಬರಿಗೂ ಬೆಳಕಾಗಿ. ಅದು ಮುಹೂರ್ತ ಆದರೆ ಸಾಕು, ತೊಂದರೆ ಏನಿಲ್ಲ. ಅಂದರೆ ಯುದ್ಧಕ್ಕೆ ಹೋಗಿ, ಯುದ್ಧ ಮಾಡಿ, ನಿಮ್ಮ ಕೀರ್ತಿ ನಿಮ್ಮ ಪ್ರತಿಭೆ ಅದನ್ನೆಲ್ಲ ಮೆರೆಯಿರಿ, ಸಾತ್ರೆ ಬೇಜಾರ ಇಲ್ಲ ಅಂತ ಈ ಮಾತನ್ನು ಬಹಳ ಸೂಕ್ಷ್ಮವಾಗಿ ಕುಂತಿ ಹೇಳ್ತಾಳೆ. ಇನ್ನೊಂದಿದೆ ಅಂತ ಹೇಳ್ತಾಳೆ, ಮಾ ತುಷಾಗ್ನಿರಿವಾನ್ ಅರ್ಚಿಹಿ ಧೂಮಾಯಸ್ವ ದಿದೀ ವಿಶುಹು. ತುಷಾಗ್ನಿ ಅಂತ ಹೇಳ್ತಾಳೆ. ತುಷಾಗ್ನಿ ಅಂತಂದರೆ ಈ ಮನೆಯಲ್ಲಿ ಬಿಸಿನೀರು ಕಾಸಲಿಕ್ಕೆ ಮಾಡ್ತಾರೆ ನೋಡಿ, ತುಷ ತುಷ ಅಂದರೆ ಉಮಿ, ಈ ಭತ್ತ ಅದರ ಸಿಪ್ಪೆ ತೆಗೆದ್ರೆ ಅದು ತುಷ ಅಂತ, ಉಮಿ ಅಂತ ಕರೀತಾರೆ. ಆ ತುಷ ಉಂಟು ನೋಡಿ, ಅದಕ್ಕೆ ಬೆಂಕಿ ಹಾಕಿನಿ, ಬೆಂಕಿ ಹಾಕಿದರೆ ಅದು ಯಾರಿಗೂ ಪ್ರಕಾಶ ಕೊಡುವುದಿಲ್ಲ, ಯಾಕಂದರೆ ಒಳಗೆ ಕಂಡ ಇರ್ತದೆ, ಆದರೆ ಅದರ ಪ್ರಕಾಶ ಇನ್ನೊಬ್ಬರಿಗಾಗುವುದಿಲ್ಲ, ಆ ಪ್ರಕಾಶದ ಪ್ರಕಾಶನೂ ಆಗುವುದಿಲ್ಲ, ಅದರ ಪ್ರಕಾಶನೂ ಆಗುವುದಿಲ್ಲ, ಅದರಿಂದ ಇನ್ನೊಬ್ಬರ ಪ್ರಕಾಶನೂ ಆಗುವುದಿಲ್ಲ. ಏನಾಗ್ತದೆ? ಒಂದಿಷ್ಟು ಕಣ್ಣಲ್ಲಿ ನೀರು ಇಳಿಸ್ತದೆ ಅಷ್ಟೇ, ಯಾಕಂದರೆ ಹೊಗೆ ಬರ್ತಾ ಇರ್ತದೆ, ಹೊಗೆ ಆಡ್ತದೆ, ಆ ಹೊಗೆಯಲ್ಲಿ ನೀರು ಧಾರಾಕಾರವಾಗಿ ಇಳಿತದೆ, ಹಾಗಾಗಿ ಕಣ್ಣೀರು ಇಳಿಸ್ತದೆ ಆ ತುಷಾಗ್ನಿ ಹೊರತು ನಮಗೆ ಬೆಳಕು ಚೆಲ್ಲುವುದಿಲ್ಲ, ಅದೂ ಬೆಳಗುವುದಿಲ್ಲ, ಇನ್ನೊಬ್ಬರನ್ನೂ ಬೆಳಗಲಿಕ್ಕೆ ಬಿಡುವುದಿಲ್ಲ, ಬರೀ
ಹೊಗೆ ಆಡಿ 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 ಇನ್ನೊಬ್ಬರ ಕಣ್ಣಲ್ಲಿ ನೀರು ಇಳಿಸ್ತದೆ ಹೊರತು ಏನು ಮಾಡುವುದಿಲ್ಲ. ಕುಂತಿ ಹೇಳ್ತಾಳೆ, ನೀವು ಅಲಾತದ ದೀಪ ಆಗಿ ಹೊರತು ತುಷದ ಉಮಿಯ ಬೆಂಕಿ ನೀವು ಆಗಬೇಡಿ, ಇನ್ನೊಬ್ಬರಿಗೆ ಹೊಗೆಯಾಡುವವರಾಗಬೇಡಿ, ಇನ್ನೊಬ್ಬರ ಕಣ್ಣಲ್ಲಿ ನೀರು ಸುರಿಸುವವರಾಗಬೇಡಿ, ಇನ್ನೊಬ್ಬರಿಗೆ ಬೆಳಕು ಚೆಲ್ಲುವವರಾಗಿ, ಆ ಬೆಳಕಿನಿಂದ ನೀವು ಬೆಳ್ಳಂ ಬೆಳಗುವವರಾಗಿ ಸೋಮಾರಿಗಳಾಗಬೇಡಿ. ಸಂತೋಷ ಶ್ರಿಯಂ ಹಂತಿ. ಕುಂತಿ ಹೇಳ್ತಾಳೆ, ಕೃಷ್ಣ ನೀನು ಹೇಳು, ಸಂತೋಷ ಶ್ರಿಯಂ ಹಂತಿ ಅನುಕ್ರೋಶ ತದಾ. ನೋಡಿ, ಕೆಲವು ಸಲ ಏನಾಗುತ್ತೆ ಅಂತಂದರೆ ನಮಗೆ ಸಂತೋಷ ತೃಪ್ತಿ ಸಾಕು ಬಿಡ್ರಿ, ಏನು ಸಿಕ್ಕಿತು ಸಾಕು ನಮಗೆ, ಏನಾದರೆ ಏನು ಅಂತ. ಇದೊಂದು ಜೀವನ ನಂಬಿಕೆ, ಹಾಗಾಗಬೇಡಿ ಅಂತ ಹೇಳ್ತಾರೆ. ಈ ಕೆಲವರು ಇರ್ತಾರೆ, ಒಂದಿಷ್ಟು ದುಡಿಯುತ್ತಾರೆ, ಸಂಪಾದನೆ ಮಾಡ್ತಾರೆ, ಸಾಕು ಅಂತ ಸೋಂಬೇರಿಗಳಾಗಿ ಬಿದ್ದಿರ್ತಾರೆ. ಈ ಹೆಬ್ಬಾವು ಇದ್ದಾಗೆ ಅದು ತಿಂತದೆ, ಒಂದಿನ ಸಿಕ್ಕಿದ್ರೆ ಇನ್ನೊಂದು ಒಂದು ತಿಂಗಳು ಒಂದು ಆರು ತಿಂಗಳು ಎಂಥದ್ದು ಬೇಡ, ಅದು ಕರಗಿಸ್ಲಿಕ್ಕೆ ಆಗುತ್ತೆ. ಅಂತಹ ಜೀವನ ನಡೆಸಬೇಡಿ, ಸೋಮಾರಿಗಳಾಗಬೇಡಿ, ಕರ್ತವ್ಯದಿಂದ ದೂರ ನಿಲ್ಲಬೇಡಿ. ಸಂತೋಷ ಶ್ರಿಯಂ ಹಂತಿ. ನಾವು ಅಲ್ಪತೃಪ್ತಿ ನಾವು ಪಟ್ಟರೆ ಅದರಿಂದ ನಾವು ಪಡೀಬೇಕಾದ್ದನ್ನು ಪಡೀಲಿಕ್ಕಾಗುವುದಿಲ್ಲ. ಒಬ್ಬ ಕ್ಷತ್ರಿಯನಾದವ, ಸಾಕು ನನಗೆ ಇದ್ದದರಲ್ಲಿ ತೃಪ್ತಿ ಅಂತ ಮಾಡಬೇಡಿ ಅಂತ. ಮಿಲಿಟರಿಯವರ ಕ್ಷತ್ರಿಯರ ದೊಡ್ಡ ಕರ್ತವ್ಯ ಇದೆ. ಯದನುಕ್ರೋಶ ತಥೈವಚಾನ್, ಇನ್ನೊಬ್ಬರ ಬಗ್ಗೆ ದಯ, ಕ್ಷತ್ರಿಯನಾದವನಿಗೆ ದಯ ಇರಬಾರದು. ಕುಂತಿ ಮುಂದೆ ಪಾಂಡವರು ಏನು ಮಾಡಬಹುದೋ ಅದನ್ನು ಮೊದಲೇ ಹೇಳ್ತಾಳೆ. ಯುದ್ಧ ಮಾಡುವಾಗ ಅಯ್ಯೋ ದುರ್ಯೋಧನ ಸತ್ರೆ, ದುಶಾಸನ ಸತ್ರೆ, ಭೀಷ್ಮ ಸತ್ರೆ, ದ್ರೋಣ ಸತ್ರೆ ಅಂತ ಆಲೋಚನೆ ಮಾಡಿ ಯುದ್ಧದಿಂದ ಹೆಮ್ಮೆಟ್ಟತಕ್ಕ ಪ್ರಸಂಗ ಬರುತ್ತೆ ನೋಡಿ. ಕೃಷ್ಣ ಗೀತೆಯ ಮೂಲಕ ಎಚ್ಚರಿಸ್ತಾನೆ, ಅದು ಬೇರೆ. ಕುಂತಿ ಮೊದಲೇ ದೂರದೃಷ್ಟಿಯಿಂದ ಹೇಳ್ತಾಳೆ, ಅನುಕ್ರೋಶ ಇನ್ನೊಬ್ಬರ ಮೇಲೆ ದಯ ಅಂತ. ಯುದ್ಧದಲ್ಲಿ ಮಾಡುವಾಗ ಇನ್ನೊಬ್ಬರ ಮೇಲೆ ದಯ ಬೇಡ ಅಂತ, ಅಂದರೆ ಯಾರು ಅನ್ಯಾಯ ಮಾಡಿದ್ದಾನೆ ಅವನ ಮೇಲೆ ದಯ ತೋರಿಸಬೇಡಿ. ನಮ್ಮ ಕಾನೂನು ಹಾಗಿರ್ತದೆ, ರಾಜಕೀಯ ಹಾಗಿರ್ತದೆ. ಯಾರು ಪಾಪ ಮಾಡಿರ್ತಾನೆ, ಅನ್ಯಾಯ ಮಾಡಿರ್ತಾನೆ, ಅವನ ಮೇಲೆ ಅನುಕ್ರೋಶ, ಅವನ ಮೇಲೆ ದಯ, ಅವನ ಮೇಲೆ ದಯಾಭಿಕ್ಷೆ, ಅವನನ್ನು ಬಿಡ್ತೇವೆ ನೋಡಿ. ಅದೇ ಉಗ್ರಗಾಮಿಯಾಗಿ ಆತ್ಮಾಹುತಿ ದಳಕ್ಕೆ ಸೇರುವ, ಇಡೀ ಜಗತ್ತಿಗೆ ಕ್ಷೋಭ ಮಾಡುವ, ಇಡೀ ಜಗತ್ತಿಗೆ ಭಯ ಉಂಟು ಮಾಡುವಂತಹ ಸ್ಥಿತಿ ಬರುತ್ತೆ. ಅನುಕ್ರೋಶ ಬೇಡ, ಇನ್ನೊಬ್ಬರ ಬಗ್ಗೆ ಅಯೋಗ್ಯರ ಬಗ್ಗೆ ದಯ ಬೇಡ ಅಂತ ಕುಂತಿ ಹೇಳ್ತಾಳೆ. ಅದು ಮುಂದುವರಿಸಿ ಕುಂತಿ ಹೇಳ್ತಾಳೆ, ಅನುತ್ತಾನ ಭಯೇ ಚೈವ. ಇನ್ನು ಒಬ್ಬ ರಾಜನಾದವ ಏನು ಬೇಡ ಅಂತ ಮನೆಯೊಳಗೆ ಚಾಪೆ ಹಾಕಿ ಕೂತರೆ ಹಾಗೆ, ಪೊಲೀಸ್ ವರ್ಗ ಅಥವಾ ಮಿಲಿಟ್ರಿಯವರು ಅವರು ಯಾವಾಗಲೂ ಅಲರ್ಟ್ ಆಗಿರಬೇಕಾದವರು, ಹೇಳುವುದಿಲ್ಲ ಅನುತ್ಥಾನ ಸರಿ ಇಲ್ಲ ಅದು ಅಂತ, ಭಯ ಹೆದರುವುದು. ಕ್ಷತ್ರಿಯನಾದವ ಭಯ ಪಡಬಾರದು, ಎಲ್ಲದಕ್ಕೂ ಸನ್ನದ್ಧನಾಗಿರಬೇಕಾದ್ದು. ಇದನ್ನೆಲ್ಲ ಹೇಳಿ ವಿದುಲೆಯ ಕಥೆಯನ್ನು ಕುಂತಿ ಕೃಷ್ಣನ ಮೂಲಕ ಹೇಳಿ ಕಳಿಸ್ತಾಳೆ. ವಿದುಲ ಅನ್ನತಕ್ಕಂತಹ ಒಬ್ಬ ಕ್ಷತ್ರಿಯ ರಾಣಿ, ಅವಳು ತನ್ನ ಮಗನಿಗೆ ಎಚ್ಚರ ಕೊಡ್ತಾಳೆ. ಅವನು ಯುದ್ಧಕ್ಕೆ ಹೋಗ್ತಾನೆ, ಯುದ್ಧದಲ್ಲಿ ಸೋತು ಬರಾನೆ, ಮನೆಯಲ್ಲಿ ಸುಮ್ಮನೆ ಮಲಗಿರ್ತಾನೆ, ಸೋತಿದ್ದೇನೆ ಅಂತ. ಆಗ ವಿದುಲೆ ಹೇಳೋದು, ನೀನು ಹೋಗಬೇಕು, ಯುದ್ಧ ಮಾಡಬೇಕು. ಇಲ್ಲ ಅಮ್ಮ ನಾನು ಹೋಗುದಿಲ್ಲ, ನಾನು ಸಾಯ್ತೇನೆ, ಸತ್ರು ಬರುವಾಗಿಲ್ಲ, ಇಲ್ಲಿ ಸಾಯ್ಬೇಡ, ಹೋಗು ಯುದ್ಧಕ್ಕೆ ಅಂತ. ತನ್ನ ಪ್ರೀತಿಯ ಮಗ, ಅದು ಯಾರದೋ ದತ್ತು ತೆಕೊಂಡ ಮಗು ಅಲ್ಲ, ತಾನೇ ತನ್ನ ಔರಸ ಪುತ್ರ ಅಂತ, ತನ್ನ ಮಗನನ್ನು ಯುದ್ಧಕ್ಕೆ ಕಳುಹಿಸಿ ಶಕ್ತಿ ಆಧಾನ ಮಾಡಿ ಧೈರ್ಯ ತುಂಬಿಸಿ ಯುದ್ಧಕ್ಕೆ ಕಳಿಸ್ತಾಳೆ. ಯುದ್ಧದಲ್ಲಿ ಗೆದ್ದು ಬಂದಾಗ ಆಶೀರ್ವಾದ ಮಾಡ್ತಾಳೆ. ನಮ್ಮ ಮಕ್ಕಳಿರ್ತಾರೆ, ಹುಡುಗರಿರ್ತಾರೆ, ಶಾಲೆಗೆ ಪರೀಕ್ಷೆಗೆ ಹೋಗುವಂತಂದ್ರೆ ಅಮ್ಮ ಹೆದರಿಕೆ ಆಗುತ್ತೆ ಅಂತ ಮನೆಯಲ್ಲಿ ಕೂತರೆ ಯಾವ ಅಮ್ಮ ಆಶೀರ್ವಾದ ಮಾಡ್ತಾಳೆ? ಆಶೀರ್ವಾದ ಮಾಡಿದ್ರೆ ಅಮ್ಮ ಅಲ್ಲ, ಪಕ್ಕದ ಮನೆಯವರು ಅಂತ ಅರ್ಥ. ಆಶೀರ್ವಾದ ಮಾಡೋದು ಯಾವಾಗ ಅಂತಂದ್ರೆ ಪರೀಕ್ಷೆಗೆ ಹೋಗಿ ರಿಸಲ್ಟ್ ಪಡೆದು ಒಳ್ಳೆಯ ಫಲಿತಾಂಶ ಬಂದಾಗ ಶಾಬಾಷ್ ಅಂತ ಆಶೀರ್ವಾದ ಮಾಡ್ತಾಳೆ ಹೊರತು ಏ ನನಗೆ ಭಯ ಆಗುತ್ತೆ ಅಂತ ಶಾಲೆಗೆ ಹೋಗುವುದಿಲ್ಲ ಅಂತ ಕೂತರೆ ನಾಲ್ಕು ಬಾರಿಸ್ತಾಳೆ. ತಾಯಿ ಕುಂತಿ ತನ್ನ ಮಕ್ಕಳಿಗೆ ಕೊಟ್ಟಿರತಕ್ಕಂತಹ ಸಂದೇಶ ತುಂಬ. ಕುಂತಿಯ ಮಾತುಗಳು ಅದ್ಭುತವಾದ ಮಾತುಗಳಿವೆ. ಕೊನೆಗೊಂದು ಮಾತು ಇಷ್ಟು, ಯದರ್ಥಂ ಕ್ಷತ್ರಿಯಾಸೂತೆ ತಸ್ಯ ಕಾಲೋಯಮಾಗತಃ ಅಂತ ಕುಂತಿ ಹೇಳ್ತಾಳೆ. ನಾನು ನಿನ್ನನ್ನು ಹಡೆದದ್ದು ಯಾಕೆ ಅಂದರೆ ನನ್ನ ಸುಮ್ಮನೆ ಹಡೆದದ್ದು. ಯದರ್ಥಂ ಕ್ಷತ್ರಿಯಾಸೂತೆ, ಒಬ್ಬ ಕ್ಷತ್ರಿಯ ಹೆಣ್ಣು ಯಾವುದಕ್ಕೋಸ್ಕರ ಮಕ್ಕಳನ್ನು ಪಡೀತಾಳೆ? ತಸ್ಯ ಕಾಲೋಯಮಾಗತಃ, ಆ ಕಾಲ ನಿನಗೆ ಸನ್ನಿಹಿತವಾಗಿದೆ. ಒಬ್ಬ ಕ್ಷತ್ರಿಯ ಹೆಣ್ಮಗಳು ಯಾಕೆ ಮಕ್ಕಳನ್ನು ಪಡೀತಾಳೆ ಅಂತಂದರೆ ದುಷ್ಟರ ಜೊತೆಗೆ ಸಂಗ್ರಾಮ ಮಾಡಿ, ಜಗಳ ಆಡಿ, ವಿರೋಧ ಮಾಡಿ, ಅವರನ್ನು ಸದೇ ಬಡಿದು ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಹ, ನ್ಯಾಯ ಮಾರ್ಗದಲ್ಲಿ ರಾಜರುಗಳು ಅದನ್ನು ದೇಶವನ್ನು ಆಳಬೇಕು ಅನ್ನುವ ದೃಷ್ಟಿಯಲ್ಲಿ ಕ್ಷತ್ರಿಯ ಹೆಣ್ಮಗಳು ಮಕ್ಕಳನ್ನು ಪಡೀತಾರೆ.
ಕುಂತಿ ಹೇಳ್ತಾಳೆ, ತಸ್ಯ ಕಾಲೋಯಮಾಗತ, ಆ ಕಾಲ ಇವತ್ತು ಬಂದಿದೆ ಅಂತ. ಅಂದರೆ ಕುಂತಿ ಹೇಳ್ತಾಳೆ ಕೃಷ್ಣನ ಮೂಲಕ, ಆ ಕಾಲ ಇವತ್ತು ಸನ್ನಿಹಿತವಾಗಿದೆ ಅಂತ. ನಮಗೆ ಈ ಕಾಲ ಬರಬೇಕು. ಏನು ಬರಬೇಕು ಅಂದರೆ, ರಾಜಕೀಯ ಹೇಗಿರಬೇಕು ಅಂತಂದರೆ ತಸ್ಯ ಕಾಲೋಯಮಾಗತ ಅಂತ. ಏನು ಕಾಲ ಅಂದರೆ, ಯಾವುದು ಅನ್ಯಾಯ, ಯಾವುದು ಮಾರ್ಗ ಭ್ರಷ್ಟವಾಗಿರ್ತಕ್ಕಂಥದ್ದು, ಯಾವುದು ಅತ್ಯಾಚಾರ, ಯಾವುದು ಅನಾಚಾರ, ಅದರ ವಿರುದ್ಧ ಪುಟಿದು ನಿಲ್ಲತಕ್ಕಂತಹ ರಾಜಕೀಯ ನಮಗೆ ಬೇಕು ಅಂತ ಕುಂತಿಯ ಕನಸು. ಮತ್ತೊಮ್ಮೆ ನಮಗೆ ಎಚ್ಚರಿಕೆ ಆಗಬೇಕು. ಕುಂತಿಯ ಮಾತು ಅದ್ಭುತವಾದ ಮಾತು, ಅದು ಕೃಷ್ಣನ ಬಾಯಲ್ಲಿ ಪಾಂಡವರಿಗೆ ಹೋಗಿ ಮುಟ್ತದೆ. ಪಾಂಡವರ ಪ್ರತಿಕ್ರಿಯೆ ಅದೆಲ್ಲ ಅದ್ಭುತವಾಗಿರತಕ್ಕಂಥದ್ದು. ಒಂದು ಉದ್ಯೋಗ ಪರ್ವ, ಎಂತಹ ಸೋಮಾರಿಗಳನ್ನು ಕೂಡ ಉದ್ಯೋಗಶೀಲರನ್ನಾಗಿ ಮಾಡುವ ಪರ್ವ ಅದು ಮಹಾಭಾರತ. ಮನೆಯಲ್ಲಿ ಯಾರಾದರೂ ಸೋಮಾರಿಗಳಿದ್ದರೆ ಒಂದು ಸಲ ಈ ಉದ್ಯೋಗ ಪರ್ವ ಅವರಿಗೆ ಓದಿಸಿ, ಅವರ ಮುಂದೆ ಹೇಳಿ, ಎಂಥ ಅಲಸನು ಕೂಡ ಪುಟಿದೆದ್ದು ನಿಂತು ತನ್ನ ಕರ್ತವ್ಯದಲ್ಲಿ ತೊಡಗಿಕೊಳ್ಳುತ್ತಾನೆ. ಅಂತಹ ಒಂದು ಅಪೂರ್ವವಾದ ಘಟ್ಟ ನಾವು ಮಹಾಭಾರತದಲ್ಲಿ ನಾವು ನೋಡ್ತೇವೆ. ಎಷ್ಟು ಒಂದು ಲಕ್ಷ ಶ್ಲೋಕ, ಒಂದು ಲಕ್ಷ ಶ್ಲೋಕ ಬೇಡ, ಒಂದು ಶ್ಲೋಕದ ಕಡೆಗೆ ನಮ್ಮ ಲಕ್ಷ ಹರಿದರೂ ಕೂಡ ನಮ್ಮ ಜೀವನ ಅದು ಸಾರ್ಥಕ ಅಂತ ಮಹಾಭಾರತ ಹೇಳಿದೆ ಅಂತ ಹೇಳ್ತಾ ಈ ಪ್ರವಚನವನ್ನು ಮುಗಿಸ್ತಾ ಒಂದು ಮಾತು. ಈ ಭಗವದ್ಗೀತೆ ಅದು ಸಂಸ್ಕೃತ ವ್ಯಾಖ್ಯಾನ, ಕನ್ನಡದಲ್ಲಿ ಇಲ್ಲ. ಆದರೆ ಒಬ್ಬ ಒಳ್ಳೆಯ ವಿದ್ವಾಂಸ ಬರೆದಿರತಕ್ಕಂತಹ ಒಂದು ವ್ಯಾಖ್ಯಾನ, ಸಿ ಎಂ ಪದ್ಮನಾಭಾಚಾರ್ಯ ಅಂತ, ಅವರು ಎಲ್ಲ ಮತಗಳ ವಿಶ್ಲೇಷಣೆ ಮಾಡಿಕೊಂಡು ಒಂದು ಒಳ್ಳೆಯ ಅಪೂರ್ವವಾಗಿರತಕ್ಕಂತಹ ಅರ್ಥಗಳನ್ನು, ಒಂದೊಂದು ಶ್ಲೋಕಕ್ಕೆ ಹತ್ತಾರು ಅರ್ಥಗಳನ್ನು ಬಿಡಿಸಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಅದರ ಮುದ್ರಣ ಆಗಿದೆ. ಇವತ್ತು ನಮ್ಮ ಕಾಣೀರು ಮಠಾಧೀಶರು ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಂಗಳಾರತಿ ಮಾಡಿದ್ದಾರೆ. ಈಗ ಅದನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಆ ಕಾರ್ಯಕ್ರಮ ಸದ್ಯದಲ್ಲೇ ನಡೀಲಿಕ್ಕಿದೆ. ಈ ಮಹಾಭಾರತ ಪ್ರವಚನ ಇಲ್ಲಿಗೆ ಗುರುಗಳ ಒಳಗೆ ನಿಂತ ಕೃಷ್ಣನಿಗೆ ಇದನ್ನು ಕೃಷ್ಣಾರ್ಪಣ ಅಂತ ಹೇಳ್ತಾ ನಮ್ಮ ಕಾಣೀರು ಮಠಾಧೀಶರು, ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಉಪಕ್ರಮ. ಮಹಾಭಾರತದ ಚಿಂತನೆ ಯಾರೂ ಮುಟ್ಟದೇ ಇರತಕ್ಕ, ಮಹಾಭಾರತದ ಜೊತೆಗೆ ವಿದ್ವಾಂಸರು ಎಲ್ಲ ಸಾಧಕರ ಜೊತೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅಂದರೆ ಮಹಾಭಾರತದ ಮೂಲಕ ಕೃಷ್ಣನನ್ನು ತೋರಿಸುವ, ಕೃಷ್ಣನ ಪಥದ ಕಡೆಗೆ ತಿರುಗಿಸುವ ಒಂದು ಒಳ್ಳೆಯ ಕಾರ್ಯಕ್ರಮ ಅವರು ಹಮ್ಮಿಕೊಂಡಿದ್ದಾರೆ. ಅವರ ಮಠನೇ ಹಾಗೆ. ಏನು ಅಂತಂದರೆ, ಊರು ಕಾಣದಿದ್ದವರಿಗೆ ಊರನ್ನು ಕಾಣಿಸುವ ಮಠ ಅದು ಕಾಣಿಯೂರು ಮಠ. ಊರು ಅಂದರೆ ಯಾವುದೋ ಊರು ಅಲ್ಲ, ಕೃಷ್ಣನ ಊರು, ಮಹಾಭಾರತದ ಊರು. ಅದನ್ನು ಕಾಣಿಸುವ ಕಾಣಿಯೂರು ಮಠಾಧೀಶರು ವಿದ್ಯೆಯಲ್ಲಿ ಪಕ್ಷಪಾತಿಗಳಾಗಿ, ವಿದ್ಯಾವಲ್ಲಭರಾಗಿ, ಎಲ್ಲ ವಿದ್ಯಾವಂತರಿಂದ ಇಂತಹ ಪಾಠ ಪ್ರವಚನಗಳ ಒಳ್ಳೆಯ ಚಿಂತನೆಯನ್ನು, ಜ್ಞಾನಸತ್ರವನ್ನು ನಡೆಸ್ತಾರೆ. ಈ ಜ್ಞಾನಸತ್ರ ನಿರಂತರ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ಕೃಷ್ಣಾರ್ಪಣ ಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್. ಶ್ರೀ ಗುರುಭ್ಯೋ ನಮಃ. ಈಗ ಆರಂಭದಲ್ಲಿ ಗ್ರಂಥದ ಬಿಡುಗಡೆ ನಡೀತಾ ಇದೆ. ಅನಂತರದಲ್ಲಿ ಪರ್ಯಾಯ ಶ್ರೀಪಾದಂಗಳವರು ನಮಗೆ ಸಂದೇಶವನ್ನು ನೀಡುವವರಿದ್ದಾರೆ. ಜಯತ್ಯದೋ ಖಂಡ ಗುಣೋರ್ಮಂಡಸ್ತದೋದಿತೋ ಜ್ಞಾನ ಮರೀಚಿ ಮಾಲಿ ಸ್ವಭಕ್ತ ಹಾರ್ದೋ ಚರ್ಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ನೇ ಶಾಸ್ತ್ರವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸೃತ. ಪರ್ಯಾಯ ಶ್ರೀಪಾದಂಗಳವರು ಗ್ರಂಥದ ಬಿಡುಗಡೆಯನ್ನು ನಡೆಸಿಕೊಟ್ಟಿದ್ದಾರೆ. ಈಗಾಗಲೇ ಇಷ್ಟು ದಿನಗಳ ಕಾಲ ಮಹಾಭಾರತದ ರಸದೌತಣವನ್ನು ಸವಿದಿರತಕ್ಕಂಥವರು ತಾವೆಲ್ಲರೂ ಕೂಡ, ಪರಮಪೂಜ್ಯ ಪರ್ಯಾಯ ಮಠಾಧೀಶರು ಈ ಸಂದರ್ಭದಲ್ಲಿ ಅನುಗ್ರಹ ವಚನಗಳನ್ನು ನೀಡಿ ನಮ್ಮನ್ನು ಅನುಗ್ರಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅದಾದ ನಂತರದಲ್ಲಿ ಪರಮಪೂಜ್ಯ ಶ್ರೀ ಪಲಿಮಾರು ಮಠಾಧೀಶರಿಗೆ ಪರ್ಯಾಯ ಮಠದ ವತಿಯಿಂದ ವಿಶೇಷವಾದ
ಅಭಿವಂದನ ಕಾರ್ಯಕ್ರಮವನ್ನು ಕೂಡ ನಡೆಸಲಾಗುವುದು. ಕೃಷ್ಣಂ ವಂದೇ ಮಂಥಪಾಶದರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೀಷ್ಮೇ ಮಧ್ವಕರಾರ್ಚಿತಂ. ಪಲಿಮಾರು ಮಠಾಧೀಶರು ಮಹಾಭಾರತದ ಉದ್ಯೋಗ ಪರ್ವದ ಪ್ರವಚನವನ್ನು, ಅನುಗ್ರಹ ಸಂದೇಶವನ್ನು ನೀಡಿದ್ದಾರೆ. ಪಲಿಮಾರು ಮಠಾಧೀಶರು ಪ್ರವಚನ ಮಾಡಬೇಕಾದರೆ ನಾವು ಪಲಿಮಾರು ಮಠಾಧೀಶರನ್ನು ಕಂಡದ್ದಲ್ಲ, ಅಲ್ಲಿ ಸಾಕ್ಷಾತ್ ಕೃಷ್ಣನನ್ನು ನಾವು ಕಂಡಿದ್ದೇವೆ, ಸಾಕ್ಷಾತ್ ಕುಂತಿಯನ್ನು ನಾವು ಕಂಡಿದ್ದೇವೆ, ಆ ಕೃಷ್ಣನ ಉಪದೇಶವನ್ನು ನಾವು ಕಂಡಿದ್ದೇವೆ, ಆ ಕುಂತಿಯ ಉಪದೇಶವನ್ನು ನಾವು ಕಂಡಿದ್ದೇವೆ. ಅಂದರೆ ನೇರ ಕೃಷ್ಣನೇ ಬಂದು ಉಪದೇಶ ಮಾಡತಕ್ಕಂತಹ ಒಂದು ಆ ಪ್ರಸಂಗವನ್ನು ನಾವಿವತ್ತು ಆ ಪಲಿಮಾರು ಸ್ವಾಮಿಗಳ ಆ ಒಂದು ಸಾನ್ನಿಧ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂತಹ ಉತ್ತಮವಾದ ಉಪನ್ಯಾಸಕಾರರು. ಉಡುಪಿಯಲ್ಲಿ ದೊಂದು ಮಠಗಳಿವೆ, ಆ ದೊಂದು ಮಠಗಳಲ್ಲಿ ಪಲಿಮಾರು ಮಠ, ಅದಮಾರು ಮಠ, ಎರಡು ದೊಂದು ಮಠಗಳಿವೆ. ಆ ಎರಡೂ ದೊಂದು ಮಠದ ಸ್ವಾಮಿಗಳು ಸಹಿತ ಒಳ್ಳೆಯ ಉಪನ್ಯಾಸಕಾರರು. ಅದಮಾರು ಸ್ವಾಮಿಗಳು ಅಷ್ಟೇ, ಪಲಿಮಾರು ಸ್ವಾಮಿಗಳು ಅಷ್ಟೇ, ಇಬ್ಬರೂ ಸಹಿತ ತಮ್ಮ ಪಾಠ ಪ್ರವಚನದ ಮೂಲಕ ವಿಶೇಷ